ಕೇಸಿಗೆ ದೇರಳಗಟ್ಟೆ ಅರ್ಪಿಸುವ ನ್ಯೂ ಕ್ಷೇಮವೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯನರುಣ. ಇವತ್ತು ನಮ್ಮೊಂದಿಗಿದ್ದಾರೆ ಹೃದಯ ತಜ್ಞರಾಗಿರುವಂತಹ ಡಾಕ್ಟರ್ ಸುಜಲ್ ಕುಮಾರ್ ಶೆಟ್ಟಿ. ಇವರು ನಮಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ನೀಡಲಿದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಈಗ ದೇಹದ ಒಂದು ಅತಿ ಒಂದು ಮುಖ್ಯವಾದ ಭಾಗ ಅಂತ ಹೇಳಿದ್ರೆ ಹೃದಯ. ಇದರ ಕೆಲಸ ಏನು ಅಂತ ಹೇಳಿ ಹೇಳ್ತೀರಾ? ಹೃದಯ ಅಥವಾ ಹಾರ್ಟ್ ಅಂದರೆ ಒಂದು ಪಂಪ್ ಥರ. ಸೊ ಹಾರ್ಟಲ್ಲಿ ರೈಟ್ ಸೈಡ್ ಅಂತ ಇರುತ್ತೆ, ಬಲಭಾಗ ಮತ್ತು ಎಡಭಾಗ ಅಂತ. ಬಲಭಾಗದಲ್ಲಿ ಅಶುದ್ಧ ರಕ್ತಗಳು ಬರುತ್ತವೆ, ಬೇರೆ ಪಾರ್ಟ್ಸ್ ಆಫ್ ಹಾರ್ಟ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಅಶುದ್ಧ ರಕ್ತ ಹಾರ್ಟಿಗೆ ಬರುತ್ತದೆ. ಅಲ್ಲಿಂದ ಲಂಗ್ಸಿಗೆ ಹೋಗಿ ಅಲ್ಲಿ ಆಕ್ಸಿಜನ್ ತಗೊಂಡು ಮತ್ತೆ ಲೆಫ್ಟ್ ಸೈಡಿಗೆ ಬಂದು ಬೇರೆ ಬ್ರೈನ್, ಕಿಡ್ನಿ, ಬೇರೆ ಪಾರ್ಟ್ಸ್ ಆಫ್ ದ ಬಾಡಿಗೆ ಬ್ಲಡ್ ಸಪ್ಲೈ ಮಾಡುತ್ತೆ. ಸೊ ಅದರ ಮೇನ್ ಫಂಕ್ಷನ್ ಪಂಪಿನ ಥರ. ಓಕೆ. ಅಂದರೆ ದೇಹದ ಇಡೀ ಭಾಗದಲ್ಲಿ ಸಂಚರಿಸುವಂತಹ ರಕ್ತ ಅದರಿಂದ ಪಂಪ್ ಆಗಿ ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಹೌದು. ಓಕೆ. ಈಗ ಹೆಚ್ಚಾಗಿ ನಾವು ಹೃದಯ ಸಂಬಂಧ ಅಂತ ಹೇಳಿ ಹೇಳುವಾಗ ಹೃದಯಾಘಾತ ಅಂತ ಹೇಳಿ ಹೇಳುವುದಿದೆ. ಹೃದಯಾಘಾತ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತಹ ಹಲವು ರೋಗಗಳು ಅಂತೇಳಿ, ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಹೃದಯಾಘಾತ ಅಂಥೇಳಿ ಎಂಬ ಪದವನ್ನು ಅಥವಾ ಹಾರ್ಟ್ ಅಟ್ಯಾಕ್ ಅಂತೇಳಿ ಹೇಳ್ತೇವೆ, ಈ ಪದವನ್ನು ಬಳಕೆ ಮಾಡ್ತೇವೆ. ಹಾಗಾದರೆ ಹಾರ್ಟ್ ಅಟ್ಯಾಕ್ ಆಗೋದು ಹೇಗೆ? ಹಾರ್ಟಿಗೆ ಎರಡು ರಕ್ತನಾಳದಿಂದ ಬ್ಲಡ್ ಬರುತ್ತೆ. ಅದರ ಹೆಸರು ಕೊರೋನರಿ ಆರ್ಟ್ರಿ ಅಂತ. ರೈಟ್ ಕೊರೋನರಿ ಆರ್ಟ್ರಿ ಮತ್ತು ಲೆಫ್ಟ್ ಕೊರೋನರಿ ಆರ್ಟ್ರಿ, ಅದರೊಳಗೆ ಬ್ಲಾಕೇಜ್ ಬಂದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಹಾರ್ಟ್ ಒಂದು ಮಸಲ್. ಸೊ ಅದು ಮಸಲಿಗೆ ಈ ಕೊರೋನರಿ ಆರ್ಟ್ರಿಯಿಂದ ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ. ಸೊ ಅದು ಕೊರೋನರಿ ಆರ್ಟ್ರಿಯಲ್ಲಿ ಯಾವಾಗ ಬ್ಲಾಕ್ ಬರುತ್ತೆ, ಮಸಲಿಗೆ ರಕ್ತ ಹೋಗೋದು ಕಮ್ಮಿ ಆಗುತ್ತೆ. ಸೊ ಅದರಿಂದ ಮಸಲ್ ವೀಕ್ ಆಗುತ್ತೆ. ಸೊ ಅದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಓಕೆ. ಹಾಗಾದರೆ ಇದೊಂದು ನಿರಂತರವಾದ ಪ್ರಕ್ರಿಯೆ ಡಾಕ್ಟರ್. ಅಂದರೆ ಬ್ಲಡ್ ಪಂಪ್ ಮಾಡೋದು, ನಂತರ ದೇಹಕ್ಕೆ ಸಪ್ಲೈ ಮಾಡೋದು ಅಥವಾ ದೇಹದ ಇತರ ಅಂಗಗಳಿಗೆ ಸಪ್ಲೈ ಮಾಡೋದು. ಹಾಗಾದರೆ ಈ ಕೆಲಸ ನಿರಂತರವಾಗಿ ನಡೀತಾ ಇರುವಾಗ ಈ ಹೃದಯಾಘಾತ ಯಾಕೆ ಆಗ್ತದೆ? ಅದು ನಮ್ಮ ಅಥಿರೋಸ್ಕ್ಲಿರೋಸಿಸ್ ಅಂತ ಒಂದು ಟರ್ಮ್ ಇದೆ. ಅಂದರೆ ಅದು ಕೊಲೆಸ್ಟ್ರಾಲ್ ಹೋಗಿ ರಕ್ತನಾಳ ಒಳಗೆ ಅದರಲ್ಲಿ ಏಜ್ ಆಗದಂಗೆ ಅಥವಾ ಕೆಲವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಕೆಲವರಿಗೆ ಶುಗರ್ ಇರುತ್ತೆ ಅಂಥವರಿಗೆಲ್ಲ ಕೊಲೆಸ್ಟ್ರಾಲ್ ಹೋಗಿ ರಕ್ತನಾಳ ಮೇಲೆ ಕೂರುವಾಗ ಅದು ರಕ್ತ ಹೋಗೋ ಜಾಗ ಕಮ್ಮಿ ಆಗುತ್ತೆ. ಅದು ಒಂಥರ ಪೈಪ್ ಥರ. ಸೊ ಅದು ಪೈಪಲ್ಲಿ ಬ್ಲಾಕೇಜ್ ಬಂದಾಗ ರಕ್ತ ಹೋಗೋದು ಸ್ಪೀಡ್ ಜಾಸ್ತಿ ಆಗ್ಬೋದು, ಮಾತ್ರ ಅದು ಎಷ್ಟು ಹೋಗಬೇಕೋ ಅಷ್ಟು ಹೋಗಲ್ಲ. ಸೊ ಅದರಿಂದ ಮಸಲಿಗೆ ರಕ್ತ ಇದು ಊಟ ಕಮ್ಮಿ ಆಗುತ್ತೆ. ಸೊ ಅದರಿಂದ ಮಸಲ್ ವೀಕ್ ಆಗ್ಬೋದು. ಓಕೆ. ನೀವು ಹೇಳುವ ಪ್ರಕಾರ ಹೃದಯದಿಂದ ಪಂಪ್ ಆಗ್ತಾ ಇರುವಂತಹ ರಕ್ತ ಏನಿದೆ ಅದರ ಸ್ಪೀಡ್ ಕಡಿಮೆಯಾದಾಗ ಅಥವಾ ಹೆಚ್ಚಾದಾಗ ಕೂಡ ಹಾಗಾದರೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಇದೆ ಅಂತೇಳಿ ಹೇಳುವಂಥದ್ದು. ಹಾರ್ಟ್ ಅಟ್ಯಾಕ್ ಅಂದರೆ ಬ್ಲಾಕೇಜ್ ಒಂದು ತುಂಬ 90% ಮೇಲೆ ಆದಾಗ. ಸೊ ರಕ್ತ ಓಟ ಕಮ್ಮಿ ಆಗುತ್ತೆ ಹಾರ್ಟಿಗೆ. ಆ ಟೈಮಲ್ಲಿ ಮಸಲ್ಗೆ ರಕ್ತ ಸಿಗದೇ ಇರುವಾಗ ನೋವು ಬರೋದು ನಮಗೆ. ಓಕೆ. ಖಂಡಿತವಾಗ್ಲೂ ಡಾಕ್ಟರ್, ಎಲ್ಲರಿಗೆ ತಿಳಿದಿರುವ ಪ್ರಕಾರ ಹೃದಯ ಎಂಬುದು ದೇಹದ ಒಳಗಿರುವಂತಹ ಒಂದು ಭಾಗ. ಹಾಗಾದರೆ ಈಗ ಸಾಧಾರಣವಾಗಿ ಎಲ್ಲ ನೋವಿಗೂ ಕೂಡ ಹೃದಯಾಘಾತ ಅಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಯಾವ ಸಂದರ್ಭದಲ್ಲಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾದಂಥ ಅವಶ್ಯಕತೆ ಬೀಳ್ಬೋದು? ಈಗ ಎಲ್ಲರಿಗೂ ಕೂಡ ಅಲ್ಲಿ ನೋವು ಇಲ್ಲಿ ನೋವು ಎಂಬ ಸಮಸ್ಯೆ ಇರುವಾಗ, ಹಾಗಾದರೆ ಹೃದಯ ಸಂಬಂಧಿ ಈ ಒಂದು ಈ ಸಮಸ್ಯೆ ಇದೆ ಅಂಥೇಳಿ ಕನ್ಸಿಡರ್ ಯಾವಾಗ ಮಾಡಬೇಕಾದಿತ್ತು? ಹೌದು, ಎದೆನೋವು ಅಂದರೆ ಅದಕ್ಕೆ ಕಾರಣ ಹಲವಾರು ಇದೆ. ಖಂಡಿತ. ಸೊ ಅದು ಹಾರ್ಟ್ ಅಟ್ಯಾಕ್ ಒಂದು ಕಾರಣ, ಅದರಲ್ಲಿ ಬೇರೆ ಕಾರಣ ಅಂದರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ, ಅಥವಾ ಶ್ವಾಸಕೋಶ ತೊಂದರೆ ಇದ್ದರೂ ಆ ಥರ ಆಗ್ಬೋದು, ಅಥವಾ ಮಸಲಿಂದು ಚರ್ಮದ ತೊಂದರೆ ಇದ್ದರೂ ಮೂಳೆ ತೊಂದರೆ ಇದ್ರೂ ಎದೆನೋವು ಬರಬಹುದು. ಓಕೆ. ಹಾಗಾದರೆ ಹೃದಯಾಘಾತ ಆಗಲಿಕ್ಕೆ ಹಲವಾರು ಕಾರಣಗಳು ಇವೆ ಅಂತೇಳಿ ಹೇಳುವಂಥದ್ದು. ಈಗ ನೀವು ಹೇಳುವಂಥ ಕೊರೋನರಿ ಆರ್ಟ್ರಿ ಕಾಯಿಲೆಗೆ ಕಾರಣವಾಗುವಂಥ ಪ್ರಮುಖ ಅಂಶಗಳು ಯಾವುದು ಡಾಕ್ಟರ್? ಅದರಲ್ಲಿ ತುಂಬ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಕೆಲವು ಮಾಡಿಫೈಯಬಲ್ ಅಂದರೆ ನಮ್ಮ ಕಂಟ್ರೋಲಲ್ಲಿದೆ, ಕೆಲವು ನಾನ್ ಮಾಡಿಫೈಲ್ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಸೊ ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಮೇನ್ ಥಿಂಗ್ ಅದು ಏಜ್. ಏಜ್ ಜಾಸ್ತಿ ಆದಂಗೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ, ಮನೆಯಲ್ಲಿ ತಂದೆ ತಾಯಿ ಯಾರಿಗಾದರೂ ಅಣ್ಣ ತಮ್ಮ ಯಾರಿಗಾದರೂ ಇದ್ದರೆ ಅದೊಂದು ರಿಸ್ಕ್ ಇದ್ದಿರೋದು. ಓಕೆ. ಸೊ ಇದೆಲ್ಲ ನಾನ್ ಮಾಡಿಫೈಯಬಲ್. ಈವನ್ ಗಂಡಸರಿಗೆ ಚಾನ್ಸಸ್ ಜಾಸ್ತಿ ಹಾರ್ಟ್ ಅಟ್ಯಾಕ್ ಬರೋದು. ಓಕೆ. ಅದನ್ನು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್. ಮಾಡಿಫೈಯಬಲ್ ಅಂದರೆ ಅದು ಇಂಪಾರ್ಟೆಂಟ್, ನಮಗೆ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಲೈಕ್ ಹೈಪರ್ ಟೆನ್ಷನ್ ಅಂದರೆ ಬಿ ಪಿದ ಒತ್ತಡ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ, ಶುಗರ್ ಅಂದರೆ ಡಯಾಬಿಟೀಸ್, ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ, ಒಬೆಸಿಟಿ ಅಂದರೆ ವೆಯ್ಟ್ ಜಾಸ್ತಿ, ಓವರ್ ವೆಯ್ಟ್ ಅಂತ ಹೇಳ್ತೀವಲ್ಲ, ಮತ್ತು ಈಗ ಎಕ್ಸಸೈಸ್ ಕಮ್ಮಿ ಇದ್ದರೆ, ಲ್ಯಾಕ್ ಆಫ್ ಎಕ್ಸಸೈಸು ಒಂದು ರಿಸ್ಕ್ ಫ್ಯಾಕ್ಟರ್. ಓಕೆ. ಸೊ ಇಂಥದ್ದೆಲ್ಲ ತುಂಬ ಹಲವಾರು ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಅದು ಯಾವ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡ್ಬೋದು ಅದನ್ನು ಕಂಟ್ರೋಲ್ ಮಾಡ್ಬೋದು. ಲೈಕ್ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಅದಕ್ಕೆ ಟ್ಯಾಬ್ಲೆಟ್ ತಗೊಳ್ಳೋದು, ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಅದಕ್ಕೆ ಟ್ಯಾಬ್ಲೆಟ್ ತಗೊಳ್ಳೋದು, ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಬೇಕು ಅದಕ್ಕೂ ಟ್ಯಾಬ್ಲೆಟ್ ಇದೆ, ಮತ್ತು ಫುಡ್ಡು ಹೆಲ್ತಿ ಫುಡ್ಡು ತಗೊಳ್ಳೋದು, ಕೊಲೆಸ್ಟ್ರಾಲ್ ಇರೋ ಫುಡ್ಡನ್ನು ಕಮ್ಮಿ ಮಾಡೋದು, ಇದೆಲ್ಲ ಮಾಡಿದರೆ ರಿಸ್ಕ್ ಫ್ಯಾಕ್ಟರ್ಸ್ ನಮ್ಮ ಮಾಡಿಫೈ ಮಾಡ್ಬೋದು, ಅದಕ್ಕೆ ಮಾಡಿಫೈಯಬಲ್
ರಿಸ್ಕ್ ಫ್ಯಾಕ್ಟರ್. ಓಕೆ, ಅಂದರೆ ಕೆಲವು ಸಮಸ್ಯೆಗಳನ್ನು ಪರಿಹರಿಸಬಹುದು, ಕೆಲವು ಸಮಸ್ಯೆಗಳನ್ನು ಈಗ ನಾವು ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಖಂಡಿತವಾಗಲೂ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡ್ತೇವೆ ಡಾಕ್ಟರ್. ಈಗ ಪಾರಿವಾರಿಕವಾಗಿ ಬರುವುದು ಅಥವಾ ಒಂದು ಹೆರಿಡಿಟ್ರಿ ಅಂತ ಹೇಳಿ ಹೇಳ್ತೇವೆ, ಅದರಿಂದ ಬರುವಂತಹದ್ದನ್ನು ಕೆಲವರು ಹೇಳ್ತಾರೆ ನನ್ನ ತಂದೆಗಿತ್ತು ಅಥವಾ ತಾಯಿಗಿತ್ತು, ಅದು ನನಗೆ ಬರುವ ಸಾಧ್ಯತೆ. ಅವರು ಯಾವ ರೀತಿ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಒಂದು ತಡೆಗಟ್ಟಬಹುದು ಅಂತೇಳಿ ಸಲಹೆ ಕೊಡ್ತೀರಿ ನೀವು? ಅದನ್ನು ಹೀಗೆ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದು ಅಂತ ನಮಗೆ ಗೊತ್ತು, ಯಾವುದನ್ನು ನಾವು ಮಾಡಿಫೈ ಮಾಡಬಹುದು, ಸೊ ಅದನ್ನು ನೋಡಿ ನಾವು ಟ್ರೀಟ್ಮೆಂಟ್ ಮಾಡಬಹುದು. ಓಕೆ, ಈಗ ನಾವು ಸಾಧಾರಣವಾಗಿ ಎಲ್ಲ ರೋಗಗಳಿಗೂ ಜೀವನ ಕ್ರಮ ಅಥವಾ ಆಹಾರ ಕ್ರಮವನ್ನು ಬದಲಾಯಿಸಬೇಕು ಅಂತೇಳಿ ಹೇಳ್ತೇವೆ. ಹಾಗಾದರೆ ಈ ಹೃದಯ ಸಂಬಂಧಪಟ್ಟಂತೆ, ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವ ಆಹಾರ ಕ್ರಮ ಸೂಕ್ತ ಅಂತೇಳಿ ಹೇಳ್ತೀರಿ? ಅದು ಯಾರಿಗೂ ಆಗಿರಲಿ, ಅದು ನಮಗಾಗಿರಲಿ ಅಥವಾ ರೋಗಿಗೆ ಆಗಿರಲಿ, ಯಾವುದೊಂದು ಆಹಾರ ಕ್ರಮ ಒಂದು ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ಅದು ಸ್ವಲ್ಪ ಮಟ್ಟಿಗಾದರೂ ತಡೆಗಟ್ಟಬಹುದು ಅಂತ ಹೇಳಿ ನಿಮ್ಗೆ ಅನಿಸ್ತದೆ? ಸೊ ಮೇನ್ಲಿ ಕೊಲೆಸ್ಟ್ರಾಲ್ ಇರೋ ಫುಡ್ನ ಕಮ್ಮಿ ಮಾಡಬೇಕು. ಸೊ ಫ್ರೂಟ್ಸು, ವೆಜಿಟೇಬಲ್ಸ್, ಬೀನ್ಸ್ ಅಥವಾ ಗ್ರೈನ್ಸ್ ಅಂತ ಹೇಳ್ತೀವಿ ಕಾಳುಗಳು, ಅದೆಲ್ಲ ಜಾಸ್ತಿ ಮಾಡಬೇಕು. ಮತ್ತು ನಟ್ಸು ಮತ್ತು ಡೈರಿ ಪ್ರಾಡಕ್ಟ್ಸು, ಕೊಲೆಸ್ಟ್ರಾಲ್ ಕಮ್ಮಿ ಇರೋ ಲೈಕ್ ಯೋಗರ್ಟ್ ಅಥವಾ ಚೀಸ್ ಅಂತ ಹೇಳ್ತೀವಿ ಗಿಣ್ಣು, ಅದನ್ನೆಲ್ಲ ಸೇವಿಸ್ಬೋದು. ಮತ್ತು ನಾನ್ ವೆಜ್ಜಲ್ಲೂ ಫಿಶಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ, ಸೊ ಅದು ಹಾರ್ಟಿಗೆ ಒಳ್ಳೆಯದು. ಸೊ ರೆಡ್ ಮೀಟನ್ನು ಅವಾಯ್ಡ್ ಮಾಡಿ ಫಿಶ್ನ ತಗೋಬಹುದು. ಓಕೆ, ಈಗ ಆಹಾರ ಕ್ರಮದ ಮಾತನಾಡೋದಾದರೆ ಡಾಕ್ಟರ್, ನೀವು ಹೇಳಿದಂಥದ್ದು ಎಲ್ಲ ಆಹಾರವನ್ನು ಸ್ವಲ್ಪವಾದರೂ ನಾವು ತಗೊಳ್ತೇವೆ, ಹಾಗಾದರೆ ಒಂದು ವೇಳೆ ಈ ಸಮಸ್ಯೆ ಇದೆ ಅಂತೇಳಿ ಗೊತ್ತಾದಮೇಲೆ ಹಾಗಾದರೆ ಇದೇ ಒಂದು ಡಯಟನ್ನು ನಾವು ಫಾಲೋ ಮಾಡಬೇಕಾದಿತ್ತಾ ಅಥವಾ ಅದಕ್ಕಂತೇಳಿ ಅಂತ ಬೇರೆ ಆಹಾರ ಕ್ರಮ ಏನಾದರೂ ಇದೆಯಾ? ಬೇರೆ ಇಲ್ಲ, ಮೇನ್ಲಿ ನೀವು ಫುಡ್ ಹ್ಯಾಬಿಟ್, ಹೆಲ್ತಿ ಫುಡ್ ಹ್ಯಾಬಿಟ್ ಅಂದರೆ ಕೊಲೆಸ್ಟ್ರಾಲ್ ರಿಚ್ ಫುಡ್ಡನ್ನು ಕಮ್ಮಿ ಮಾಡೋದು. ಓಕೆ, ಹಾಗಾದರೆ ಆಹಾರ ಕಡಿಮೆ ಮಾಡೋದು ಅಥವಾ ಆಹಾರದಲ್ಲಿ ಚೇಂಜಸ್ ಮಾಡೋದು ಕೂಡ ಹೃದಯಕ್ಕೆ ಸ್ವಲ್ಪ ಏನು ಸಮಾಧಾನವನ್ನು ಕೊಡ್ತದೆ ಅಂತೇಳಿ ನಾವು ಬಿ ಪಿ ಇರುವಾಗ ಅವರಿಗೆ ಸಾಲ್ಟ್ ಕಮ್ಮಿ ಮಾಡಿ ಅಂತ ಹೇಳ್ತೀವಿ, ಸೊ ಅಂಥದ್ದೆಲ್ಲ ಚೇಂಜಸ್ ಮಾಡೋದು. ಓಕೆ ಓಕೆ ಡಾಕ್ಟರ್, ಹಾಗಾದರೆ ಈ ಕೊರೋನರಿ ಆರ್ಟ್ರಿ ಕಾಯಿಲೆಯ ಲಕ್ಷಣಗಳು ಏನು ಡಾಕ್ಟರ್? ಅಂದರೆ ಸಾಧಾರಣವಾಗಿ ನಾವೆಲ್ಲ, ನಾನಾಗಲೇ ನಿಮಗೆ ಹೇಳಿದೆ, ಪ್ರತಿಯೊಂದು ನೋವು ಕೂಡ ಈ ಸಮಸ್ಯೆಗೆ ಅಂದರೆ ಆ ಸಮಸ್ಯೆ ಅಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಈ ಕೊರೋನರಿ ಆರ್ಟ್ರಿ ಎಂಬ ಸಮಸ್ಯೆ ಅದಕ್ಕೆ ಅದರ ಲಕ್ಷಣಗಳು ಏನು, ನಮಗೆ ಯಾವ ರೀತಿ ಗೊತ್ತಾಗ್ತದೆ? ಇದೆ ಮೋಸ್ಟ್ ಕಾಮನ್ ಸಿಂಪ್ಟಮ್ ಅಂತ ಹೇಳೋದಿದ್ದರೆ ಚೆಸ್ಟ್ ಪೇನ್. ಸೊ ಚೆಸ್ಟ್ ಪೇನ್ ಅಂದರೆ ಯೂಶಲಿ ಒಂದು ಪಾಯಿಂಟಲ್ಲಿ ಬರೋದೆಲ್ಲ ಹಾರ್ಟ್ ಅಟ್ಯಾಕ್ ಚಾನ್ಸ್ ಅಲ್ಲ, ಅದು ಒಂದು ಇಷ್ಟು ಜಾಗದಲ್ಲಿ ಅಥವಾ ಬೆನ್ನಲ್ಲಿ, ಕೆಲವರಿಗೆ ಕೈಗೆ ಹೋಗುತ್ತೆ ಅಥವಾ ಕತ್ತಿಗೆ ಹೋಗ್ಬೋದು ನಾವು. ಅದ್ರ ಜೊತೆ ನಮ್ಗೆ ಸ್ವೆಟ್ಟಿಂಗ್ ಆಗುತ್ತೆ, ಬೆವರೋದು ಜಾಸ್ತಿ, ವಾಮಿಟಿಂಗ್ ಬರ್ಬೋದು, ತಲೆ ತಿರುಗ್ಬೋದು, ಉಸಿರಾಡೋಕ್ಕೆ ಕಷ್ಟ ಆಗ್ಬೋದು, ಎದೆ ಬಡತ ಜಾಸ್ತಿ ಆಗ್ಬೋದು, ಇಂಥದ್ದೆಲ್ಲ ಇರುವಾಗ ನಾವು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೋದು. ಓಕೆ, ಕೆಲವರೊಂದು ಹೇಳೋದನ್ನು ನಾನು ಕೇಳಿದ್ದೇನೆ ಡಾಕ್ಟರ್, ಹಾರ್ಟ್ ಏನಾದರೂ ಸಮಸ್ಯೆಯನ್ನು ಉಂಟು ಮಾಡಿದಾಗ ಕೈಯಲ್ಲಿ ನೋವು ನೀವು ಈಗ ಹೇಳಿದ್ರೆ ಅಷ್ಟೇ, ಆದರೂ ಕೂಡ ಕೈಯಲ್ಲಿ ನೋವು ಬರ್ತದೆ, ಅದು ಎಷ್ಟರ ಮಟ್ಟಿಗೆ ನಿಜ? ಅಂದರೆ ಕೈ ನೋವು ಬಂದ ಕೂಡಲೇ ನಾವು ಹಾರ್ಟ್ ಡಾಕ್ಟ್ರನ್ನು ಅಥವಾ ಕಾರ್ಡಿಯಾಲಜಿಸ್ಟನ್ನು ಮೀಟ್ ಅಥವಾ ಹೋಗಿ ಭೇಟಿಯಾಗುವಂತಹ ಒಂದು ಅವಶ್ಯಕತೆ ಬೀಳ್ಬೋದಾ? ಇಲ್ಲ, ಬರೀ ಕೈ ನೋವು ಬರೋಕ್ಕೆ ಕಾರಣ ತುಂಬಗಳು ಇದೆ, ಎದೆ ನೋವು ಅದರ ಜೊತೆನೆ ಕೈ ನೋವು. ಕೆಲವರಿಗೆ ಶುಗರ್ ಇದ್ದವರಿಗೆ ಟಿಪಿಕಲ್ ಆಗಿ ಹೇಗೆ ಬರಬೇಕು ಹಾಗೆ ಬರೋದಿಲ್ಲ, ಬರೀ ಕೈ ನೋವು ಬರುತ್ತೆ. ಸ್ವಂತವರೆಲ್ಲ ಸ್ವಲ್ಪ ಕೇರ್ಫುಲ್ ಇರಬೇಕು, ಯಾರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಅವ್ರು ಸ್ವಲ್ಪ ಜಾಸ್ತಿ ಕೇರ್ಫುಲ್ ಇರಬೇಕು. ಓಕೆ, ಅಂದರೆ ಎದೆನೋವು ಮತ್ತು ಕೈ ನೋವು ಇದ್ದಾಗ ಸ್ವಲ್ಪ ಜಾಗ್ರತೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ ಅಂತೇಳಿ ಹೇಳುವಂಥದ್ದು. ಓಕೆ ಡಾಕ್ಟರ್, ಈಗ ಎದೆನೋವು ಪ್ರಾರಂಭವಾಯಿತು, ಯಾವುದೇ ಒಂದು ವೈದ್ಯಕೀಯ ಒಂದು ಅಥವಾ ಡಾಕ್ಟರ್ ಹತ್ರ ಹೋಗಲಿಕ್ಕೆ ಆಗುವುದಿಲ್ಲ ಅಥವಾ ನಮಗೆ ಒಂದು ಒಂದು ಚಿಕಿತ್ಸೆಯ ಅವಶ್ಯಕತೆ ಇದೆ, ಆಗ ನಾವು ಯಾವ ಡಾಕ್ಟರನ್ನು ಕಾಣಬೇಕಾದಿತ್ತು ಅಥವಾ ಯಾವ ಪರೀಕ್ಷೆಗಳನ್ನು ನಾವು ಮಾಡಬೇಕಾದಿತ್ತು? ಇದು ಎದೆನೋವು ಬಂದಾಗ ಫಸ್ಟ್ ಟೆಸ್ಟು ECG. ಸೊ ECG ಒಂದು ಇಂಪಾರ್ಟೆಂಟ್ ಟೆಸ್ಟ್, ಅದರಲ್ಲಿ ನಮಗೆ ತುಂಬ ಅಷ್ಟು ಮಾಹಿತಿ ಸಿಗುತ್ತೆ. ಸೊ ಒಮ್ಮೊಮ್ಮೆ ಅದರಲ್ಲಿ ECGಯಲ್ಲೂ ಗೊತ್ತಾಗ್ಲಿಕ್ಕಿಲ್ಲ, ECG ನಾರ್ಮಲ್ ಇದ್ದರೆ ತೊಂದರೆ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಸೊ ಸಿಂಪ್ಟಮ್ಸ್ ಇದೆ ಅವರಿಗೆ ಮಾತ್ರ ECG ನಾರ್ಮಲ್ ಇದೆ, ಆದರೂ ಬೇರೆ ಟೆಸ್ಟ್ ಮಾಡಬೇಕಾಗುತ್ತೆ. ಕೆಲವು ಬ್ಲಡ್ ಟೆಸ್ಟು ಇದೆ, ಹಾರ್ಟ್ ಅಟ್ಯಾಕ್ಗೆ ಬ್ಲಡ್ ಟೆಸ್ಟು ಇದೆ, ಟ್ರೋಪೋನಿನ್ ಐ ಅಂತ ಹೇಳ್ತೀವಿ ಅಥವಾ ಟಿ ಅಂತ ಹೇಳ್ತೀವಿ, ಈ ಥರ ಮಾಡ್ಬೋದು. ಇದು ಫಸ್ಟ್ ಡಾಕ್ಟರ್ನ ಮೀಟ್ ಆಗಿ ಅವರು ಬರ್ಕೊಡ್ತಾರೆ ಟೆಸ್ಟಿಗೆ. ಸೊ ಮೇನ್ ಟೆಸ್ಟ್ ECG, ಬ್ಲಡ್ ಟೆಸ್ಟು, ಇನ್ನೊಂದು ಎಕೋಕಾರ್ಡಿಯೋಗ್ರಫಿ ಅಂದರೆ ಹಾರ್ಟಿದ ಸ್ಕ್ಯಾನ್, ಇದೆಲ್ಲ ಮಾಡಿ ನೋಡುವಾಗ ನಮಗೆ ಒಂದು ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಯಾವಾಗಲೂ ಫಸ್ಟ್ ಎದೆನೋವು ಬಂದಾಗ ಒಂದು ECG ಮಾಡಿಸೋದು ಉತ್ತಮ. ಓಕೆ, ಹಾಗಾದರೆ ನಮಗೆ ಸಾಧಾರಣವಾಗಿ ಯಾರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತದೆ, ಯಾವುದೇ ಒಂದು ಪೂರ್ವ ಏನಾದರೂ ಒಂದು ಇಂಡಿಕೇಶನ್ ಕೊಡದೇ ಬರುವಂಥದ್ದು, ಹಾಗಾದರೆ ಯಾವ ಒಂದು ಇಂಡಿಕೇಶನ್ಸ್ಗಳನ್ನು ಮೊದಲು ನಮ್ಮ ದೇಹ ಕೊಡ್ತದೆ ಅಂತೇಳಿ ಹೇಳೋದು? ನೀವು ಹೇಳೋದು ಎದೆನೋವು ಬಂದಾಗ ಆಗಿರ್ಬೋದು ಅಥವಾ ಕೈ ನೋವು ಮತ್ತು ಎದೆನೋವು ಬಂದಾಗ, ಅಥವಾ ಬೇರೆ ಯಾವ ರೀತಿಗಳಿಂದ ಒಬ್ಬ ವ್ಯಕ್ತಿಯ ಎದೆನೋವು ನನಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಥವಾ ಏನೋ ವಾಯು ಸಮಸ್ಯೆ ಆಗಿರ್ಬೋದು, ಅದು ಬಿಟ್ಟು ಬೇರೆ ಯಾವ ಸಮಸ್ಯೆಯನ್ನು ನಾವು ಇದು ಈ ಸಮಸ್ಯೆ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಡಾಕ್ಟರ್? ಇದು ಅದೇ ಎದೆನೋವು ಜೊತೆಗೆ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ, ಸುಸ್ತು ಜಾಸ್ತಿ ಆಗುತ್ತೆ, ಕೆಲವರಿಗೆ ನಡೆಯುವಾಗ ನೋವು ಬರ್ತಾ ಇರುತ್ತೆ,
ಅಂಥದ್ದೆಲ್ಲ ಇರುವಾಗ ಕೂತಾಗ ನೋವು ಇರಲ್ಲ ಕೆಲವರಿಗೆ, ಮಾತ್ರ ಮೆಟ್ಲು ಹತ್ತುವಾಗ ಅಥವಾ ಗುಡ್ಡೆ ಹತ್ತುವಾಗ ನೋವು ಬರೋದು, ಅದು ಒಂದು ಸ್ಟಾರ್ಟಿಂಗ್ ಅಂತ ಹೇಳ್ಬೋದು. ಆವಾಗಲೇ ಹೋಗಿ ಚೆಕಪ್ ಮಾಡಿಸಿದ್ರೆ ಮುಂಚೆನೆ ಹಾರ್ಟ್ ಅಟ್ಯಾಕ್ ಆಗೋ ಮುಂಚೆನೆ ನಿಮಗೆ ಹಾಗಾದರೆ ದೇಹ ಸೂಚನೆಯನ್ನು ಕೊಡ್ತದೆ ಅಂತೇಳಿ ಹೇಳೋದು ಕೆಲವರಿಗೆ ಕೆಲವರಿಗೆ. ಓಕೆ, ಇನ್ನೊಂದು ಪ್ರಶ್ನೆ ಡಾಕ್ಟರ್, ಎಲ್ಲ ವೀಕ್ಷಕರಲ್ಲೂ ಕೂಡ ಅಂತ ಒಂದು ಪ್ರಶ್ನೆ ಇರ್ಬೋದು, ಹೆಚ್ಚಿನ ಹಾರ್ಟ್ ಅಟ್ಯಾಕ್ಗಳು ಮಧ್ಯರಾತ್ರಿಯಲ್ಲಿ ಅಥವಾ ಬೆಳಗ್ಗಿನ ಸಮಯದಲ್ಲಿ ಅಥವಾ ನಿದ್ರಾವಸ್ಥೆಯಲ್ಲಿ? ಎಷ್ಟೋ ಜನ ಇತ್ತೀಚಿನ ದಿನಗಳಲ್ಲಿ ನಾವು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ, ಸಡನ್ ರಾತ್ರಿ ಮಲಗಿದ್ದವರು, ಸರಿಯಾಗಿಯೇ ಇದ್ದವರು ಬೆಳಿಗ್ಗೆ ಎದ್ದೇಳುವಾಗ ಇಲ್ಲವಾಗಿದ್ದಾರೆ ಅಂತ ಒಂದು ಪರಿಸ್ಥಿತಿಗಳು ಹಲವು ನಮ್ಮ ಮುಂದಿದೆ. ಹಾಗಾದರೆ ಈ ಸಮಸ್ಯೆ ರಾತ್ರಿಯಲ್ಲಿ ಉದ್ಭವವಾಗಲಿಕ್ಕೆ ಅಥವಾ ಈ ಒಂದು ಸಮಸ್ಯೆ ರಾತ್ರಿ ಉಂಟಾಗಲಿಕ್ಕೆ ಕಾರಣ ಏನು? ಒಂದು ಅದೇ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅದಂದರೆ ನಿದ್ರೆಯಲ್ಲಿ ಒಂದು ಆರ್ ಇ ಎಮ್ ಸ್ಲೀಪ್ ಮತ್ತು ಎನ್ ಆರ್ ಇ ಎಮ್ ಸ್ಲೀಪ್ ಅಂತ, ಆರ್ ಇ ಎಮ್ ಸ್ಲೀಪ್ ಆಗುವಾಗ ಸ್ವಲ್ಪ ಸಿಂಪಥೆಟಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ, ಅದರಿಂದ ಎದೆ ಬಡತ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ, ಆ ಟೈಮಲ್ಲಿ ಹಾರ್ಟಿಗೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಸೊ ಆಲ್ರೆಡಿ ಕೆಲವರಿಗೆ ಬ್ಲಾಕ್ ಇದ್ದಾಗ ಅದು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಕೆಲವರಿಗೆ ತುಂಬ ಡೀಪ್ ಸ್ಲೀಪಲ್ಲಿ ಬಿ ಪಿ ಕಮ್ಮಿ ಆಗುತ್ತೆ, ಅದು ಒಳ್ಳೆಯದಲ್ಲ. ಸೊ ಇದರಿಂದ ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ ಇರುತ್ತೆ. ಅಂದರೆ ಮಲಗಿದಾಗ ಏನಾದರೂ, ಈಗ ನೀವು ಹೇಳುವ ಪ್ರಕಾರ ಏನಾದರೂ ಬಿ ಪಿ ಜಾಸ್ತಿ ಆಯಿತು, ಹಾಗಾದರೆ ಇದಕ್ಕೆ ಮತ್ತು ನಾವು ನಮ್ಮ ಸ್ಟ್ರೆಸ್ಸಿಗೆ ಏನಾದರೂ ಕನೆಕ್ಷನ್ ಕೊಡ್ಬೋದು? ಅಂದರೆ ಕೆಲವೊಮ್ಮೆ ರಾತ್ರಿ ಮಲಗಿದಾಗ ನಾವು ಜಾಸ್ತಿ ಯೋಚಿಸ್ತೇವೆ ಅಥವಾ ಹೆಚ್ಚಾಗಿ ಯೋಚಿಸ್ತೇವೆ, ಹಾಗಾದರೆ ಇದು ಮತ್ತು ಯೋಚನಾ ಶಕ್ತಿ ಮತ್ತು ನಮ್ಮದು ಮನಸ್ಸು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕನೆಕ್ಷನ್ ಇದೆಯಾ ಡಾಕ್ಟರ್? ಹೆಚ್ಚಿನವರು ಹೇಳ್ತಾರೆ ತುಂಬ ಟೆನ್ಷನಲ್ಲಿದ್ದರೂ ಪಾಪ ಹಾರ್ಟ್ ಅಟ್ಯಾಕ್ ಆಯಿತು, ಅಥವಾ ತುಂಬ ಸಂತೋಷದಲ್ಲಿದ್ದರೂ ಅವರಿಗೂ ಹಾರ್ಟ್ ಅಟ್ಯಾಕ್ ಆಯಿತು ಅಂತೇಳಿ. ಹಾಗಾದರೆ ನಿಮ್ಮ ಪ್ರಕಾರ ಏನು, ಅದು ಸಂತೋಷ ಮತ್ತು ದುಃಖ ಎರಡೂ ಕೂಡ ಒಂದು ಹಾರ್ಟ್ ಅಟ್ಯಾಕಿಗೆ ಒಂದು ರೀಸನ್ಸ್? ಹೌದು, ಸ್ಟ್ರೆಸ್ ಒಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಇತ್ತೀಚೆಗೆ ನಮಗೆ ತುಂಬ ಹಾರ್ಟ್ ಅಟ್ಯಾಕ್ ಅದು ಸ್ಟ್ರೆಸ್ ಮೂಲಕ ಬರ್ಬೋದು ಅಂತ ಹೇಳಬಹುದು ನಮಗೆ, ಯಾಕಂದರೆ ಇತ್ತೀಚೆಗೆ ಯಂಗ್ಸ್ಟರ್ಸ್ಗೆ ಅವೆಲ್ಲ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಸೊ ಅವರ ಸ್ಟ್ರೆಸ್ಫುಲ್ ಲೈಫಿಂದನೂ ಈ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರೆಸ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಮತ್ತು ಲ್ಯಾಕ್ ಆಫ್ ಸ್ಲೀಪ್ ಅಂದರೆ ನಿದ್ರೆ ಕಮ್ಮಿ ಇದ್ದರಿಂದನೂ, ಈಗ ಇತ್ತೀಚೆಗೆ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅವರು ಮಿನಿಮಮ್ 7 hours ಆಫ್ ಸ್ಲೀಪ್ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನು ಆ್ಯಡ್ ಮಾಡಿದ್ದಾರೆ, ಈಗ ಲ್ಯಾಕ್ ಆಫ್ ಸ್ಲೀಪ್ ಒಂದು ರಿಸ್ಕ್ ಫ್ಯಾಕ್ಟರ್. ಓಕೆ, ಅಂದರೆ ಸರಿಯಾದ ನಿದ್ರೆ ಕೂಡ ಬೇಕು, ಒಂದು ಆರಾಮ ಕೂಡ ಬೇಕು, ಎಲ್ಲವೂ ಬೇಕು ಅಂತೇಳಿ ಹೃದಯ ಕೇಳ್ತದೆ ಅಂತೇಳಿ ಹೇಳುವಂಥದ್ದು ನೀವು. ಸರಿ ಡಾಕ್ಟರ್, ಈಗ ಸ್ಕ್ರೀನಿಂಗ್ ಪರೀಕ್ಷೆಗಳು, ಹೃದಯಕ್ಕೆ ಸಂಬಂಧಪಟ್ಟಂತೆ ಸ್ಕ್ರೀನಿಂಗ್ ಪರೀಕ್ಷೆಗಳು ಅಂತೇಳಿ ನಾವು ಹೇಳ್ತೇವೆ, ಹಾಗಾದರೆ ಯಾವ ವಿಧದ ಸ್ಕ್ರೀನಿಂಗ್ ಪರೀಕ್ಷೆಗಳು ಇವೆ? ಒಂದು ಬೇಸಿಕ್ ನಾ ಹೇಳಿದ್ನಲ್ಲ, ECG ಅಂತ, ECG. ಅದರ ನಂತರ ಟ್ರೆಡ್ಮಿಲ್ ಟೆಸ್ಟ್ ಅಂತ ಒಂದುಂಟು, ಅದು ಮೆಷಿನಲ್ಲಿ ನಡೆಸಿ ECG ತೆಗೆಯೋದು. ಸೊ ಸ್ಟ್ರೆಸ್ ಆದಾಗ ECGಯಲ್ಲಿ ಏನಾದರೂ ವೇರಿಯೇಷನ್ ಬರುತ್ತೆ ಗೊತ್ತು. ಎಕೋಕಾರ್ಡಿಯೋಗ್ರಫಿ ಅಂದರೆ ಸ್ಕ್ಯಾನ್, ಹಾರ್ಟಿದ್ದು ಸ್ಕ್ಯಾನ್, ಹಾರ್ಟಿದ್ದು ಪಂಪಿಂಗ್ ಹೇಗಿದೆ, ಇದು ಮೂರು ಮೇನ್ ಟೆಸ್ಟ್ ಸ್ಕ್ಯಾನ್ ಹಾರ್ಟಿದ್ದು. ಮತ್ತು ಬೇರೆ ಅದ್ರ ಜೊತೆ ಶುಗರು, ಕೊಲೆಸ್ಟ್ರಾಲ್ ಅದೆಲ್ಲ ಜೊತೆಗೆ ಟೆಸ್ಟ್ ಮಾಡಿದರೆ ನಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಅದಕ್ಕೆ ಮೆಡಿಸಿನ್ ತೊಗೋಬೋದು, ಅಥವಾ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಅದಕ್ಕೆ ಮೆಡಿಸಿನ್ ತೊಗೊಂಡು ಮುಂದೆ ಫ್ಯೂಚರಲ್ಲಿ ತೊಂದರೆ ಆಗ್ದಂಗೆ ನೋಡ್ಕೋಬಹುದು. ಓಕೆ, ನೀವೀಗ ಹೇಳುವ ಪ್ರಕಾರ ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಮತ್ತು ಬಿ ಪಿ ಎಂಬುದು ಇಲ್ಲದ ಜನರೇ ಇಲ್ಲ ಅಂತೇಳಿ ಎಂಬುವ ಮಟ್ಟಕ್ಕೆ ಬಂದಿದೆ, ಹಾಗಾದರೆ ನಾವೆಲ್ಲರೂ ಕೂಡ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆಯಾ? ಹೌದು, ಶುಗರ್ ಅನ್ನೋದು ಕಾರ್ಡಿಯೋವ್ಯಾಸ್ಕ್ಯುಲರ್ ಈಕ್ವಲೆಂಟ್ ಅಂತ ಹೇಳ್ತಾರೆ, ಅಂದರೆ ಶುಗರ್ ಇದ್ದವರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕು, ಒಮ್ಮೆ ಹಾರ್ಟ್ ಅಟ್ಯಾಕ್ ಆದವರಿಗೆ ಮತ್ತೊಮ್ಮೆ ಹಾರ್ಟ್ ಅಟ್ಯಾಕ್ ಅಷ್ಟೇ ರಿಸ್ಕ್ ಇರುತ್ತೆ. ಸೊ ಶುಗರ್ ಕಂಟ್ರೋಲ್ ಮಾಡಿದ್ರೇ ಫ್ಯೂಚರಲ್ಲಿ ಸ್ವಲ್ಪ ನೀವು ಸೇಫ್ ಆಗಿರ್ಬೋದು ಅಂತ ಹೇಳ್ಬೋದು. ಓಕೆ, ಅಂದರೆ ಶುಗರ್ ಇದ್ದವರು ಸ್ವಲ್ಪ ಜಾಸ್ತಿ ಜಾಗ್ರತೆಯನ್ನು ವಹಿಸಬೇಕು. ಓಕೆ, ಹಾಗಾದರೆ ಬಿ ಪಿಯ ವಿಚಾರಕ್ಕೆ ಬಂದರೆ ಏನು ಡಾಕ್ಟರ್? ಬಿ ಪಿನೂ ಹಾಗೆ, ಈಗ ನಾವು ಮುಂಚೆ ಹೇಳ್ತಿದ್ದೀನಿ ಸ್ವಲ್ಪ ವಯಸ್ಸಾದರೆ ಅವರಿಗೆ ಸ್ವಲ್ಪ ಜಾಸ್ತಿ ಬಿ ಪಿ ಇರ್ಬೋದು ಅಂತ. ಸೊ ಆ್ಯಕ್ಚುಲಿ ನೋಡಿದ್ರೆ ಒಂದು 130 ಅಂತ ಸಿಸ್ಟೋಲಿಕ್ ಅಂತ ಇರುತ್ತೆ, ಬಿ ಪಿ ಅಂದರೆ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಎರಡು ವ್ಯಾಲ್ಯೂ ಇರುತ್ತೆ. ಓಕೆ, 130 ಒಂದು ಕಟ್ ಆಫ್ ಮಾಡಿದ್ದಾರೆ ಈಗ, ಕೆಳಗಿದ್ದಕ್ಕೆ 80-90 ಜಾಸ್ತಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕು. ಸೊ 130-140 ಮೇಲಿದ್ದರೆ ಟ್ರೀಟ್ಮೆಂಟ್ ಬೇಕು ಅಂತ. ಓಕೆ, ಈಗ ವೈದ್ಯಕೀಯ ನೆರವು ಇಲ್ಲದೆ ಈಗ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಬ್ಬ ರೋಗಿ ಅಂತೇಳಿ ಕನ್ಸಿಡರ್ ಮಾಡಿ ಆಗಿದೆ, ಹಾಗಾದರೆ ವೈದ್ಯಕೀಯ ಸೇವೆ ಇಲ್ಲದೆ ಆತ ಜಾಗ್ರತೆಯನ್ನು ವಹಿಸ್ಬೋದಾ ಅಂತೇಳಿ ಪ್ರಶ್ನೆ. ಹೆಚ್ಚಿನವರು ಡಾಕ್ಟರ್ ಹತ್ರ ಹೋಗುವುದಿಲ್ಲ, ಅಥವಾ ನನಗೇನೋ ಭಯ ಇದೆ, ನನಗೆ ಹಾರ್ಟ್ ಅಟ್ಯಾಕ್ ಆಗುವಂತೆ ಆಗ್ತದೆ, ಆದರೆ ನನಗೆ ಹೋಗಲಿಕ್ಕೆ ಬೇಡ. ಹಾಗಾದರೆ ವೈದ್ಯಕೀಯ ಸೇವೆ ಇಲ್ಲದೆ ಒಂದು ನಿಲ್ಲುವಂಥ ಪರಿಸ್ಥಿತಿ ಈ ಹೃದಯ ಸಂಬಂಧ ರೋಗಕ್ಕೆ ಅದು ಅನ್ವಯ ಆಗ್ತದ? ಇಲ್ಲ, ಇದು ಹಾರ್ಟ್ ಅಟ್ಯಾಕ್ ಅನ್ನೋದಂದರೆ ಸೀರಿಯಸ್ ಇದು ಡಿಸೀಸ್ ವಿಷಯ. ಸೊ ಅಂತ ಎದೆ ನೋವು ಯಾವಾಗ ಇದ್ರೂ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸೋದು ಉತ್ತಮ. ಹಾಗಾದರೆ ವೈದ್ಯರನ್ನು ಕಾಣುವುದು ಅತಿ ಅವಶ್ಯಕ ಅಂತೇಳಿ ಹೇಳುವಂಥದ್ದು. ಡಾಕ್ಟರ್, ನೀವು ಪ್ರಾರಂಭದಲ್ಲಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ರಿ ರಕ್ತ ಸಂಚಲನೆಗೆ ಏನಾದರೂ ಅಡ್ಡಿಯಾದಾಗ ಈ ಅಡ್ಡಿ ಆಗಲಿಕ್ಕೆ ಕಾರಣವೇನು, ಅಥವಾ ಅಡ್ಡಿಯಾಗುವುದು ಯಾವ ಕಾರಣದಿಂದಾಗಿ, ಆಹಾರ ಕ್ರಮದಿಂದಲೋ ಅಥವಾ ವ್ಯಾಯಾಮ ಇಲ್ಲದಿಂದಲೋ ಅಥವಾ ನೀವು ಹೇಳಿದಂತೆ ನಿದ್ರೆ ಇಲ್ಲದಿಂದಲೋ ಅದಕ್ಕೆ ಕಾರಣ ಏನು, ಅಡ್ಡಿ ಆಗಲಿಕ್ಕೆ ಏನು ಕಾರಣ? ಅದೇ, ಇದು ಇಂಥ ಶುಗರು ಹೇಳಿದಾಗೆ ಇಂಥ ರಿಸ್ಕ್ ಫ್ಯಾಕ್ಟರ್ಸ್ ಇರುವಾಗ ಕೊಲೆಸ್ಟ್ರಾಲ್ ಹೋಗಿ ರಕ್ತನಾಳದ ಮೇಲೆ
ಕೂರುತ್ತೆ, ಅವಾಗ ಹೋಗ ದಾರಿ ಸಣ್ಣ ಆಗ್ತಾ ಹೋಗುತ್ತೆ. ಸಣ್ಣ ಆದಾಗ ಆಲ್ಮೋಸ್ಟ್ 100% ಆದಾಗ ಮೇನ್ ಮೇಜರ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಸೊ ಆ ಬ್ಲಾಕೇಜನ್ನ ಜಾಸ್ತಿ ಆಗ್ದಂಗೆ ನೋಡ್ಬೇಕಂದ್ರೆ ಕೊಲೆಸ್ಟ್ರಾಲು ಶುಗರು ಅದು ಎಲ್ಲ ಕಂಟ್ರೋಲ್ ಮಾಡಬೇಕು. ಸೊ ಅದು ಏಜ್ ಜಾಸ್ತಿ ಆದಾಗಲೂ ಕೊಲೆಸ್ಟ್ರಾಲ್ ಹೋಗಿ ಕೂತಿ ಆ ದಾರಿ ಹೋಗೋ ರಕ್ತ ಹೋಗೋ ದಾರಿ ಸಣ್ಣ ಮಾಡುತ್ತೆ. ಸೊ ಇಂಥದ್ದಿಗೆ ರಿಸ್ಕ್ ಫ್ಯಾಕ್ಟರ್ಸ್ನ ಕಂಟ್ರೋಲ್ ಮಾಡಿದ್ರೆ ಅದು ಬ್ಲಾಕೇಜ್ ಆಗೋ ಸಾಧ್ಯತೆ ಕಮ್ಮಿ ಇರುತ್ತೆ, ಕಡಿಮೆ ಇರುತ್ತೆ. ಓಕೆ ಡಾಕ್ಟರ್, ಈಗ ಸಾಧಾರಣ ಮಟ್ಟಕ್ಕೆ ನಾವು ನೀವು ಹೇಳಿದ ಪ್ರಕಾರ ಏಜ್ ಆದವರಿಗೆ ಖಂಡಿತವಾಗ್ಲೂ ಅದು ರಿಸ್ಕ್ ಫ್ಯಾಕ್ಟರ್ ಎಂಬುದು ಇರುತ್ತೆ. ಈಗೀಗ ಒಂದು ಸಣ್ಣ ಮಕ್ಕಳಿಗೂ ಕೂಡ 5 ವರ್ಷದ ಮಗುವಿಗೂ ಹಾರ್ಟ್ ಅಟ್ಯಾಕ್ ಆಗೋದಿದೆ, 10 ವರ್ಷದ ಮಗುವಿಗೂ ಆಗಲಿಕ್ಕೆ ಸಾಧ್ಯತೆ ಇದೆ. ಇದು ಯಾವ ಕಾರಣಕ್ಕಾಗಿ? ಜೀವನ ಕ್ರಮ ಅಂತ ಹೇಳಿದ್ರೆ 10 ವರ್ಷದ 5 ವರ್ಷದ ಮಗುವಂತೂ ಬಿ ಪಿ ಶುಗರ್ಗಂತೂ ಇದು ಆಗಲಿಕ್ಕಿಲ್ಲ. ಆದರೆ ಅಂಥ ಮಕ್ಕಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಬರ್ತಾ ಉಂಟಲ್ಲ, ಅದಕ್ಕೆ ಏನು ಕಾರಣ? ಅದೇ ಹಾರ್ಟ್ ಅಟ್ಯಾಕ್ ಅಂದರೆ ಒಂದು ಕೊರೋನರಿ ಆರ್ಟ್ರಿ ಅಂತಿದೆಲ್ಲ ಅದರಲ್ಲಿ ಬ್ಲಾಕ್ ಬರೋದು. ಸೊ ಕೆಲವರಿಗೆ ಹುಟ್ಟಿದಾಗನೇ ಅದು ಅಬ್ನಾರ್ಮಲ್ ಇರ್ಬೋದು. ಸೊ ಅಬ್ನಾರ್ಮಲ್ ಇದ್ದಾಗ ಅದರಲ್ಲಿ ಬ್ಲಾಕ್ ಬರೋ ಸಾಧ್ಯತೆ ಇರುತ್ತೆ. ಈಗ ಎಲ್ಲ ಸಣ್ಣ ಮಕ್ಕಳು ನಾವು ಈಗ ಏನಾದ್ರು ತೊಂದರೆ ಆದಾಗ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಅದು ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕ್ ಇಲ್ಲದೇ ಇರ್ಬೋದು, ಬೇರೆ ಕಾರಣದಿಂದನೂ ತೊಂದರೆ ಆಗಿರ್ಬೋದು, ಸ್ವಲ್ಪ ಎದೆ ಬಡತ ವೇರಿಯೇಷನಲ್ಲೂ ಹಾರ್ಟ್ ನಿಂತು ಹೋಗೋ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ನಾವು ಎಲ್ಲದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತಲೇ ಹೇಳ್ತೀವಿ ಮೀಡಿಯಾದಲ್ಲೂ ಎಲ್ಲ ಹೇಳುವಾಗ. ಸೊ ಅದರ ಕಾರಣ ಮಾತ್ರ ಬೇರೆ ಇರ್ಬೋದು. ಓಕೆ, ಅಂದರೆ ನಿಮ್ಮ ಪ್ರಕಾರ ಸಣ್ಣ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಬರುವ ಸಾಧ್ಯತೆ ಕಡಿಮೆ ಅಂತೇಳಿ ಹೇಳುವಂಥದ್ದು. ಹಾಗಾದರೆ ಕೆಲವೊಮ್ಮೆ ಡಾಕ್ಟರ್, ಕೆಲವೊಮ್ಮೆ ಹೋಲ್ ಇರ್ತದೆ, ಅಂಥವರಲ್ಲಿ ಹಾರ್ಟ್ ಅಟ್ಯಾಕ್ ಬರುವುದು ಜಾಸ್ತಿ ಅಂತೇಳಿ ಇದೆಯಾ? ಅಂದರೆ ಆ ಒಂದು ಟರ್ಮ್ ಇದೆ, ಒಂದು ಹಾರ್ಟಲ್ಲಿ ಹೋಲ್ ಇದೆ ಅಥವಾ ಹಾರ್ಟಲ್ಲಿ ಏನಾದರೂ ಸಮಸ್ಯೆ ಇದೆ, ಅದು ಕೂಡ ಫ್ಯೂಚರಲ್ಲಿ ಒಂದು ಸಣ್ಣ ಮಗುವಿಗೆ ಹುಟ್ಟಿದಾಗ ಒಂದು ಸಣ್ಣ ಹೋಲ್ ಇತ್ತು, ಅದು ಮತ್ತೆ ರಿಕವರಿ ಆಗ್ತಾ ಉಂಟು ಅಂತೇಳಿ ಆಗುವಾಗ ಅಂಥವರಲ್ಲಿ ಹಾರ್ಟ್ ಅಟ್ಯಾಕ್ ಎಂಬ ಪದ ಜಾಸ್ತಿಯಾ? ಹೌದು, ಮಾತ್ರ ನಾ ಹೇಳಿದಾಗೆ ಕೊರೋನರಿ ಆರ್ಟ್ರಿಯಲ್ಲಿ ಬ್ಲಾಕೇಜ್ ಬಂದರೆ ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ. ಈ ಹೋಲಿಂದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಬೇರೆ ತೊಂದರೆಗಳಾಗ್ಬೋದು, ಉಸಿರಾಡೋಕ್ಕೆ ಕಷ್ಟ ಆ ಥರ ಎಲ್ಲ ಬರ್ಬೋದು, ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು ಸರಿಯಲ್ಲ. ಓಕೆ, ಈಗ ನೀವು ಆಗ ಹೇಳಿದ್ರಿ ಡಾಕ್ಟರ್, ಮೇಜರ್ ಹಾರ್ಟ್ ಅಟ್ಯಾಕ್ ಅಥವಾ ಮೈನರ್ ಆಗಿರ್ಬೋದು, ಅಂದರೆ ಈ ಮೇಜರ್ ಮತ್ತು ಮೈನರ್ ಎಂಬುದಕ್ಕೆ ಏನು ವ್ಯತ್ಯಾಸ ಇದೆ? ಮೇಜರ್ ಅಂದರೆ ಈಗ ನಾವು ಆರ್ಟ್ರಿ ಅಂತ ಹೇಳಿದೆಯಲ್ಲ, ಕೊರೋನರಿ ಆರ್ಟ್ರಿ, ಅದರಲ್ಲಿ 100% ಬ್ಲಾಕ್ ಇದ್ದಾಗ ಅದೊಂದು ಹಾರ್ಟಿಗೆ ತುಂಬ ಏರಿಯಾಗೆ ರಕ್ತ ಆಗೋದಿಲ್ಲ. ಸೊ ಈಗ ಮೈನರ್ ಅಂತ ನಾವೊಂದು ಜನರಲ್ ಆಗಿ ಯೂಸ್ ಮಾಡೋದು ಅದು ಅಂದರೆ ಸಣ್ಣ ಬ್ರ್ಯಾಂಚಲ್ಲಿ ಏನಾದ್ರು ಬ್ಲಾಕೇಜ್ ಬಂದಿದ್ರೆ ಅದು ಎಷ್ಟು ಜಾಗಕ್ಕೆ ಸಪ್ಲೈ ಮಾಡುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಸಣ್ಣ ಜಾಗಕ್ಕೆ ಸಪ್ಲೈ ಮಾಡೋ ರಕ್ತನಾಳೆ ಏನಾದ್ರು ಬ್ಲಾಕ್ ಆಗಿದ್ರೆ ಅಷ್ಟೊಂದು ತೊಂದರೆ ಕೊಡಲಿಕ್ಕಿಲ್ಲ. ಸೊ ದೊಡ್ಡ ಜಾಗೆಗೆ ರಕ್ತ ಹೋಗುವಾಗ ಅಲ್ಲಿ ಬ್ಲಾಕ್ ಬಂದರೆ ಹಾರ್ಟ್ ವೀಕ್ ಆಗುತ್ತೆ ಫ್ಯೂಚರಲ್ಲಿ, ಅದೆಲ್ಲ ಒಂದು ಮೇಜರ್ ತೊಂದರೆನೆ. ಸೊ ಆವಾಗ ಜೀವಕ್ಕೂ ಅಪಾಯ ಇರುತ್ತೆ. ಓಕೆ, ಹಾಗಾದರೆ ನಿಮ್ಮ ಪ್ರಕಾರ ಮೈನರ್ ಹಾರ್ಟ್ ಅಟ್ಯಾಕಲ್ಲಿ ಜೀವಕ್ಕೆ ಅಪಾಯವಿಲ್ಲ? ಇದೆ. ಅದು ಎಷ್ಟರ ಮಟ್ಟಿಗೆ ಡಾಕ್ಟರ್? ಅಂದರೆ ಮೈನರ್ ಅಂತ ಹೇಳುವಾಗ ನೀವು ಹೇಳೋದು ಒಂದು ಪಾರ್ಟಿಗೆ ಅಟ್ಯಾಕ್ ಆಗುವಂಥದ್ದು ಅಥವಾ ಒಂದು ಸ್ಥಳಕ್ಕೆ ಸೀಮಿತವಾಗಿರುವಂಥದ್ದು. ಇದು ನಿಮ್ಮ ಪ್ರಕಾರ ಮೇಜರ್ ಎಂಬುದು ಸಾಧಾರಣ ಇಡೀ ದೇಹದಲ್ಲಿ ಅಥವಾ ಬ್ಲಾಕ್ ತುಂಬ 100% ಬ್ಲಾಕೇಜ್ ಇದ್ದರೆ ಆ ರೀತಿಯಾದಂಥ. ಹಾಗಾದರೆ ಈ ಮೈನರ್ ಎಂಬುದು ಅಷ್ಟು ಸಮಸ್ಯೆ ಯಾಕೆ ಉಂಟು ಮಾಡ್ತದೆ? ಅದೇ ಹೇಳಿದಾನೆ, ಕೆಲವರಿಗೆ ಮೈನರ್ ಅಟ್ಯಾಕ್ ಆದಾಗಲೂ ಎದೆ ಬಡತದ ವೇರಿಯೇಷನ್ ಬರುತ್ತೆ, ಸಡನ್ ಆಗಿ ಹಾರ್ಟ್ ನಿಂತು ಹೋಗಬಹುದು. ಸ್ವಂತ ಚಾನ್ಸಸ್ಸಲ್ಲಿ ನಾವು ಒಂದು ಕರೆಂಟ್ ಕೊಡ್ತೀವಿ ಅಂತ ಹೇಳ್ತೀವಿ, ಅಂಥ ಪೇಷೆಂಟ್ ಎಲ್ಲ ಇಮಿಡಿಯೇಟ್ ಹಾಸ್ಪಿಟಲ್ ಬಂದರೆ ಅವ್ರನ್ನ ಬದುಕಿಸ್ಬೋದು. ಸೊ ಯಾವುದೇ ಸಣ್ಣ ಅಟ್ಯಾಕು ಅಥವಾ ದೊಡ್ಡ ಅಟ್ಯಾಕು ಹಾಸ್ಪಿಟ್ಲಿಗೆ ಹೋಗೋದು ಹೋಗಲೇಬೇಕು. ಓಕೆ, ಈಗ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲಿಯರ್ ಎಂಬ ಪದವನ್ನು ಎರಡೂ ರೀತಿಯಲ್ಲೂ ಕೂಡ ನಾವು ಸಾಧಾರಣವಾಗಿ ಎಲ್ಲರೂ ಕೂಡ ಒಂದೇ ಅರ್ಥದಲ್ಲಿ ಬಳಕೆ ಮಾಡ್ತೇವೆ. ಆದರೆ ನೀವು ಹೇಳುವ ಪ್ರಕಾರ ಹಾರ್ಟ್ ಅಟ್ಯಾಕ್ ಮತ್ತು ಫೇಲಿಯರ್ ಬೇರೆ ಬೇರೆಯಾ ಅಂತೇಳಿ ಪ್ರಶ್ನೆಯಲ್ಲಿ? ಹೌದು, ಹಾರ್ಟ್ ಅಟ್ಯಾಕ್ ಅಂದರೆ ಅದೇ ಈ ರಕ್ತ ನಾಳ ಇದೆ ಅಲ್ಲ, ಅದರಲ್ಲಿ ಬ್ಲಾಕೇಜ್ ಬಂದಾಗ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಹಾರ್ಟ್ ಫೇಲ್ಯೂರ್ ಅಂದರೆ ಪಂಪ್ ಫೇಲ್ ಆಗಿದೆ ಅಂತ, ಹಾರ್ಟ್ ಅನ್ನೋದು ಒಂದು ಪಂಪ್ ಅಂತ ಹೇಳಿದ್ದೆ ಅಲ್ಲ, ಅದು ಫಂಕ್ಷನ್ ಆಗ್ತಾ ಇಲ್ಲ, ಸೊ ಕಾಂಟ್ರಾಕ್ಟ್ ಆಗ್ತಿಲ್ಲ ಹಾರ್ಟ್. ಸೊ ಅದು ನಮಗೆ ಎಕೋಕಾರ್ಡಿಯೋಗ್ರಾಮ್ ಅಂತ ಇದೆ ಅಲ್ಲ, ಅದರಲ್ಲಿ ಗೊತ್ತಾಗುತ್ತೆ. ಪ್ರಕಾರ ಹಾರ್ಟ್ ಅಟ್ಯಾಕ್ ಎಂಬುದು ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಬರುವಂತಹ ಸಮಸ್ಯೆ, ಅದು ಹಾರ್ಟಿನ ಒಳಗಡೆ ಉಂಟಾಗುವಂತಹ ಸಮಸ್ಯೆ ಅಂತ ಹೇಳಿ ಹೇಳೋದು. ಅದು ಹಾರ್ಟ್ ಅಟ್ಯಾಕ್ ಆದ ಮೇಲೆ ಹಾರ್ಟ್ ಫೇಲ್ಯೂರ್ ಆಗ್ಬೋದು, ಯಾಕಂದ್ರೆ ಮಸಲ್ ಡ್ಯಾಮೇಜ್ ಆಗಿ ಹಾರ್ಟ್ ಸರಿಯಾಗಿ ಪಂಪ್ ಮಾಡಲಿಲ್ಲ ಅಂದ್ರೆ ಅದು ಹಾರ್ಟ್ ಫೇಲ್ಯೂರ್ ಅಂತ ಹೇಳಿ. ಅದಕ್ಕೆ ಹಾರ್ಟ್ ಫೇಲ್ಯೂರ್ ಬೇರೆ ಕಾರಣನು ಇದೆ. ಓಕೆ ಡಾಕ್ಟರ್, ನಾವೀಗ ಹೃದಯಾಘಾತದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಹಾಗಾದರೆ ಒಮ್ಮೆ ಒಬ್ಬರಿಗೆ ಹೃದಯಾಘಾತವಾದರೆ ಇನ್ನೊಮ್ಮೆ ಅದು ಮರುಕಳಿಸಲಿಕ್ಕೆ ಸಾಧ್ಯತೆ ಇದೆಯಾ? ಹೌದು, ಈಗ ಒಮ್ಮೆ ಹೃದಯಾಘಾತ ಆದರೆ ಸೊ ಅವರಿಗೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಆ ಟ್ಯಾಬ್ಲೆಟ್ಸ್ ಏನಾದರೂ ಮಿಸ್ ಮಾಡಿದ್ರು ಅಥವಾ ಬೇರೆ ಶುಗರ್ ಕಂಟ್ರೋಲ್ ಇಲ್ಲ, ಬಿ ಪಿ ಕಂಟ್ರೋಲ್ ಇಲ್ಲ, ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಸ್ಮೋಕಿಂಗ್ ಮಾಡಿದ್ರು ಇಂಥದ್ದೆಲ್ಲ ಇರುವಾಗ ಮತ್ತೆ ಬರ್ಬೋದು ಅವರಿಗೆ. ನಾವು ಯಾವಾಗಲೂ ಈ ಹಾರ್ಟ್ ಅಟ್ಯಾಕ್ ಆದವರಿಗೆ ಮೆಡಿಸಿನ್ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ, ಶುಗರು ಬಿ ಪಿ ಕೊಲೆಸ್ಟ್ರಾಲ್ ಎಲ್ಲ ಟೆಸ್ಟ್ ಮಾಡಿಸ್ಬೇಕು, ಡೈಲಿ ಎಕ್ಸಸೈಸ್ ಮಾಡಬೇಕು, ಮಿನಿಮಮ್ ಆಫ್ 30 ಮಿನಿಟ್ಸ್ ಪರ್ ಡೇ ವಾಕಿಂಗ್ ಎಟ್ಲೀಸ್ಟ್ ಏನಾದರೂ ಮಾಡಬೇಕು. ಸೊ ಇಂಥದ್ದೆಲ್ಲ ಇರುವಾಗ ಚಾನ್ಸಸ್ ಕಮ್ಮಿ ಆಗುತ್ತೆ
ಅಂದ್ರೆ ಒಬ್ಬರಿಗೆ ಒಂದು ಸಲ ಹಾರ್ಟ್ ಅಟ್ಯಾಕ್ ಆದ್ರೆ ಆಗ್ತೇ ಅಂತೇಳಿ ಏನಾದರೂ ಅಂದರೆ ಇದನ್ನೆಲ್ಲ ನಾನು ತ್ಯಜಿಸ್ತೇನೆ, ಅಥವಾ ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಆಹಾರ ಕ್ರಮ ನನ್ನದು ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಅಂಥವರಲ್ಲಿ ಒಂದು ಒಂದು ತುಂಬ ಬದಲಾವಣೆ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಥವಾ ಆಗುವಂಥ ಸಾಧ್ಯತೆ ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಅವರು ತುಂಬ ಜಾಗ್ರತೆಯನ್ನು ವಹಿಸುವಂಥ ಅವಶ್ಯಕತೆ ಇರ್ಬೋದಾ? ಅಂದರೆ ಒಮ್ಮೆ ಹಾರ್ಟ್ ಅಟ್ಯಾಕ್ ಆದರೆ ಮತ್ತೊಮ್ಮೆ ಆಗಲೇಬೇಕು ಅಂತಿಲ್ಲ. ಸೊ ಅವರು ಈ ಇಂಥದ್ದು ಮೆಡಿಸಿನ್ ಎಲ್ಲ ಕರೆಕ್ಟಾಗಿ ತಗೋತಿದ್ದಾರೆ, ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇದ್ದಾರೆ, ಎಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದಾರೆ, ಮತ್ತೆ ಆಗ ಸಾಧ್ಯತೆ ತುಂಬ ಕಮ್ಮಿ. ಓಕೆ, ಈಗ ಡಾಕ್ಟರ್ ಆಗ ನಾನೊಂದು ಪ್ರಶ್ನೆಯನ್ನು ಕೇಳಿದೆ, ಅಂದರೆ ಹೆಚ್ಚಿನವರಲ್ಲೊಂದು ಡೌಟ್ ಇರ್ಬೋದು ಅಥವಾ ಮೇಜರ್ ಅಥವಾ ಮೈನರ್ ಎಂಬುವಲ್ಲಿ, ಮೈನರ್ ಒಂದು ಹಾರ್ಟ್ ಅಟ್ಯಾಕ್ ಆದಾಗ ಮನುಷ್ಯನಿಗೆ ಸರಿಯಾಗಿ ಗೊತ್ತಾಗ್ತದೆ, ಯಾಕಂದರೆ ಒಂದು ಭಾಗದಲ್ಲಿ ಆಗುವಂಥ ಅದೊಂದು ಸಮಸ್ಯೆ, ಹಾಗಾದರೆ ವ್ಯಕ್ತಿಗೆ ಗೊತ್ತಾಗ್ತದೆ ಅಥವಾ ಅದನ್ನು ಹಾಗೆ ಬಿಟ್ಟು ಬಿಡುವಂಥ ಸಾಧ್ಯತೆಗಳು ಇರ್ಬೋದಾ? ಮೈನರ್ ಹಾರ್ಟ್ ಅಟ್ಯಾಕ್ ಆಗುವಾಗಲೂ ಅವರಿಗೆ ಎದೆನೋವು ಬರುತ್ತೆ. ಸೊ ಒಮ್ಮೊಮ್ಮೆ ಕೆಲವರಿಗೆ ಎಸ್ಪೆಷಲಿ ಶುಗರ್ ಇದ್ದವರಿಗೆಲ್ಲ ಗೊತ್ತಾಗಲ್ಲ, ಅದಕ್ಕೆ ನಾವು ಸೈಲೆಂಟ್ ಇಸ್ಕಿಮಿಯಾ ಅಂತ ಹೇಳ್ತೀವಿ, ಅಂದರೆ ಹಾರ್ಟ್ ವೀಕ್ ಆಗಿರ್ಬೋದು ಇರುತ್ತೆ ಅವರಿಗೆ. ನಾವು ಒಂದು ಸ್ಕ್ಯಾನ್ ಮಾಡಿ ನೋಡಿದಾಗ ಮಾತ್ರ ಅವರಿಗೆ ಎದೆನೋವು ಬಂದಿರೋದಿಲ್ಲ. ಸೊ ಅದು ಯೂಶ್ವಲಿ ನರ ಎಲ್ಲ ವೀಕ್ ಆದಾಗ ಅವರಿಗೆ ನೋವು ಕಾಣಿಸೋದಿಲ್ಲ. ಸೊ ಇದರಿಂದ ಸೈಲೆಂಟ್ ಇನ್ಫಾಕ್ಷನ್ ಅಥವಾ ಹಾರ್ಟ್ ಅಟ್ಯಾಕ್ ಅಂತಲೂ ಹೇಳ್ಬೋದು. ಅದು ಪ್ರಾಣಕ್ಕೆ ಏನಾದರೂ ಕುತ್ತು ತರ್ಬೋದಾ ಡಾಕ್ಟರ್? ಹೌದು, ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಇದ್ದ ಕೆಲವರಿಗೆ ಮೋಸ್ಟ್ ಕೆಲವರು ಹಾಸ್ಪಿಟ್ಲಿಗೆ ರೀಚ್ ಆಗೋದಿಲ್ಲ, ಕೆಲವರು ಹಾಸ್ಪಿಟ್ಲ್ ಬಂದವರು ನಾವು ಸ್ಕ್ಯಾನ್ ಮಾಡಿ ನೋಡುವಾಗ ಹಾರ್ಟ್ ವೀಕ್ ಆಗಿರುತ್ತೆ, ದಮ್ ಬರುತ್ತೆ ಅವರಿಗೆ ನಡೆಯುವಾಗ, ಎದೆ ನಾವು ಸುಸ್ತು ಅಂಥದ್ದೆಲ್ಲ ಬರುತ್ತೆ. ಸೊ ಮತ್ತೆ ಅವರಿಗೆ ಆಂಜಿಯೋಗ್ರಾಮ್ ಅಥವಾ ಏನಾರ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಈಗ ಹೃದಯ ಸಂಬಂಧಿ ನಾವು ಮಾತನಾಡ್ತಾ ಇರುವಾಗ ಡಾಕ್ಟರ್, ಸ್ಟಂಟ್ ಎಂಬ ಪದವನ್ನು ಬಳಕೆ ಮಾಡ್ತಾರೆ, ಅಥವಾ ಈ ಸ್ಟಂಟ್ ಎಂಬುದು ಏನು, ಯಾವ ಕೆಲಸವನ್ನು ಮಾಡ್ತದೆ, ಅದು ಹೃದಯಕ್ಕೆ ಅದು ಏನು ಉಪಕಾರವನ್ನು ಅಥವಾ ಯಾವ ರೀತಿ ಉಪಯೋಗಕ್ಕೆ ಅದು ಬರ್ತದೆ? ಈಗ ಅದೇ ನಮ್ಮ ಹಾರ್ಟ್ ಅಟ್ಯಾಕ್ ಅಂದರೆ ರಕ್ತನಾಳದಲ್ಲಿ ಬ್ಲಾಕ್ ಬರೋದು. ಸೊ ನಮ್ಮ ಟ್ರೀಟ್ಮೆಂಟ್ ಅಂದರೆ ಬ್ಲಾಕನ್ನು ತೆಗೆಯುವಂಥದ್ದು. ಸೊ ನಾವು ಸ್ಟೆಂಟ್ ಹಾಕೋದಂದರೆ ಆ ರಕ್ತನಾಳ ಒಳಗೆ ಹೋಗಿ ಆ ಸ್ಟೆಂಟಿನಲ್ಲಿ ಇಟ್ಟು ಬರ್ತೇವೆ, ಅಂದರೆ ಓಪನ್ ಮಾಡಿ ಇಟ್ಟು ಬರ್ತೇವೆ. ಸೊ ಬ್ಲಾಕ್ ಎಲ್ಲಿದೆ ಅಲ್ಲಿ ಸ್ಟೆಂಟ್ ಇಡೋದು. ಸೊ ಅಲ್ಲಿ ಸ್ಟೆಂಟ್ ಇದ್ದಾಗ ರಕ್ತನಾಳ ಅಲ್ಲಿ ಬ್ಲಡ್ ಎಲ್ಲ ಹೋಗೋದು ಈಸಿ ಆಗುತ್ತೆ. ಸೊ ಬ್ಲಡ್ ಹಾರ್ಟಿಗೆ ಬ್ಲಡ್ ಸಪ್ಲೈ ಬೆಟರ್ ಆಗುತ್ತೆ. ಸೊ ಇದರಿಂದ ಅವರಿಗೆ ಸಿಂಪ್ಟಮ್ಸು ಎಲ್ಲ ಕಮ್ಮಿ ಆಗುತ್ತೆ. ಓಕೆ, ಈಗ ಹಾರ್ಟ್ ಎಂಬುದು ನಾನು ಆಗಲೇ ನಿಮಗೆ ಹೇಳಿದಂತೆ ದೇಹದ ಒಳಗಿರುವಂಥ ಭಾಗ, ಹಾಗಾದರೆ ಹಾರ್ಟಿಗೆ ಏನಾದರೂ ಸಮಸ್ಯೆ ಬಂದ ಕೂಡಲೇ ಅದು ಸೊಲ್ಯೂಷನೇ ಆಪರೇಷನಾ ಅಥವಾ ಸರ್ಜರಿಯಾ? ಅಲ್ಲ, ಈಗ ಕೆಲವರಿಗೆ ನಾವು ನಡೆಯುವಾಗ ನೋವು ಬರುತ್ತೆ, ಎದೆ ನೋವು ಅಂತ ಹೇಳ್ತಾರೆ, ತುಂಬ ಸ್ಟೆಪ್ಸ್ ಹತ್ತುವಾಗ ನೋವು ಬರುತ್ತೆ ಅಂತ ಹೇಳ್ತಾರೆ, ಅಂಥವರಿಗೆ ನಾವು ಟ್ರೆಡ್ಮಿಲ್ ಟೆಸ್ಟ್ ಎಲ್ಲ ಮಾಡ್ತೀವಿ, ಮೆಷಿನಲ್ಲಿ ನಡೆಸಿ ಅದರಲ್ಲಿ ಇ ಸಿ ಜಿ ವೇರಿಯೇಷನ್ ಎಲ್ಲ ಬರುತ್ತೆ, ಅದರಲ್ಲಿ ನಮಗೆ ವೇರಿಯೇಷನ್ ಕಂಡರೆ ಇಮಿಡಿಯೇಟ್ ನಾವು ಆಂಜಿಯೋಗ್ರಾಮ್ ಏನು ಹೇಳಲ್ಲ, ಅವರಿಗೆ ಒಂದು ಟೆಸ್ಟ್ ಮಾಡಿ ನೋಡಿದ್ರೆ ಒಳ್ಳೆಯದು, ಅದರವರೆಗೂ ಟ್ಯಾಬ್ಲೆಟ್ ತಗೊಳ್ಳಿ. ಸೊ ಟ್ಯಾಬ್ಲೆಟ್ ತಗೊಂಡು ಅವರಿಗೆ ಸ್ವಲ್ಪ ನೋವೆಲ್ಲ ಕಮ್ಮಿ ಆಗ್ತಿದೆ ಅಂತ ಇರುವಾಗ ನಾವು ಬೇಕಾದ್ರೆ ಟ್ಯಾಬ್ಲೆಟೇ ಕಂಟಿನ್ಯೂ ಮಾಡಿ ನೋಡ್ಬೋದು. ಮಾತ್ರ ಹೆವಿ ವರ್ಕರ್ಸ್ ಅಂಥವರಿಗೆಲ್ಲ ಸ್ಟ್ರೆಸ್ ಇರೋರಿಗೆಲ್ಲ ಸ್ವಲ್ಪ ಬೇಗನೆ ಟೆಸ್ಟ್ ಮಾಡಿಸಿ ಟ್ರೀಟ್ಮೆಂಟ್ ಮಾಡಬೇಕು. ಓಕೆ, ಈಗ ಈ ನೀವು ಹೇಳಿದ ಪ್ರಕಾರ ಸಿ ಟಿ ಕರೋನರಿ ಆಂಜಿಯೋಗ್ರಫಿ ಅಂತ ಹೇಳಿದ್ರೆ ಏನು, ಅಂದರೆ ಹೃದಯ ಸಂಬಂಧಿ ನಾವು ಪದವನ್ನು ಬಳಕೆ ಮಾಡುವಾಗ ಆಂಜಿಯೋಗ್ರಫಿ ಅಂತೇಳಿ ಹೇಳುತ್ತಿದೆ, ಹಾಗಾದರೆ ಹೀಗೆ ಅಂತ ಹೇಳಿದ್ರೆ ಏನು ಡಾಕ್ಟರ್? ಸಿ ಟಿ ಕರೋನರಿ ಆಂಜಿಯೋಗ್ರಫಿ ಅಂದರೆ ಈಗ ನಾರ್ಮಲ್ ಆಂಜಿಯೋಗ್ರಮಿ ಅಂದರೆ ಆಂಜಿಯೋಗ್ರಫಿ ಅಂದರೆ ನಾವು ಸೂಜಿ ಹಾಕಿ ರಕ್ತನಾಳ ಒಳಗೆ ಹೋಗಿ ಕೈಯಿಂದ ಅಥವಾ ತೊಡೆಯಿಂದ ಸೂಜಿ ಹಾಕಿ ಹಾರ್ಟ್ ಹತ್ರ ಹೋಗಿ ಒಂದು ಔಷಧಿ ಕೊಟ್ಟು ಎಕ್ಸ್ರೇ ಥರ ಮಾಡಿ ನೋಡೋದು. ಸಿ ಟಿ ಕರೋನರಿ ಆಂಜಿಯಲ್ಲಿ ಈ ಥರ ಸೂಜಿ ಏನು ಹಾಕೋದಿಲ್ಲ, ಒಂದು ಡೈ ಅಂತ ಇಂಜೆಕ್ಟ್ ಮಾಡಿ ಕೈಗೆ, ಮತ್ತು ಸಿ ಟಿ ಸ್ಕ್ಯಾನ್ ಮಾಡೋದು, ಅದರಲ್ಲಿ ನೋವು ಕಮ್ಮಿ, ಸ್ವಲ್ಪ ರಿಸ್ಕ್ ಎಲ್ಲ ಕಮ್ಮಿ. ಸೊ ಇಂಥದ್ದೆಲ್ಲ ನಾವು ಯಾವಾಗ ತುಂಬ ಹೈ ಬ್ಲಾಕ್ ಇರೋ ಸಾಧ್ಯತೆ ತುಂಬ ಹೈ ಇದ್ದಾಗ ಅವರಿಗೆ ಮಾಡೋದಿಲ್ಲ, ಯಾಕಂದರೆ ಅವರಿಗೆ ಮತ್ತೆ ಟ್ರೀಟ್ಮೆಂಟ್ ಬೇಕೇ ಬೇಕು. ಸೊ ಅದಕ್ಕೆ ನಾವು ಕೈಯಿಂದನೇ ಅಥವಾ ತೊಡೆಯಿಂದ ಸೂಜಿ ಹಾಕಿ ಮಾಡಬೇಕು. ಇಂಟರ್ಮೀಡಿಯೇಟ್ ರಿಸ್ಕ್ ಅಂತ ಕೆಲವ್ರ ಗ್ರೂಪ್ ಇರುತ್ತೆ, ಚಾನ್ಸಸ್ ಇರುತ್ತೆ ಇರದೇ ಬ್ಲಾಕ್ ಇರ್ಬೋದು ಇರದೇ ಇರ್ಬೋದು, ಅಂಥವರಿಗೆಲ್ಲ ಇದು ಅಡ್ವೈಸ್ ಮಾಡಿ ಸಿ ಟಿ ಸ್ಕ್ಯಾನಲ್ಲಿ ಏನಾದ್ರು ತೊಂದರೆ ಇದ್ದರೆ ಫ್ಯೂಚರಲ್ಲಿ ನಾವು ಆಂಜಿಯೋಗ್ರಾಮ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನು ತೊಂದರೆ ಇಲ್ಲ ಅಂತ ಬಂದರೆ ಮೆಡಿಸಿನ್ ಕೊಟ್ಟು ನಾವು ಮ್ಯಾನೇಜ್ ಮಾಡಿ. ಅಂದರೆ ನೀವು ಹೇಳುವ ಪ್ರಕಾರ ಡಾಕ್ಟರ್, ಈಗ ಸೂಜಿ ಹಾಕುವುದು ಅಥವಾ ಹಾಕದೆ ಏನಾದರೂ ಇಂಜೆಕ್ಟ್ ಮಾಡಿ ಏನಾದರೂ ನೋಡುವಂಥದ್ದು, ಹಾಗಾದರೆ ಇದು ರೋಗವನ್ನು ಡಿಟೆಕ್ಟ್ ಮಾಡಲಿಕ್ಕೆ ಮಾತ್ರ ಹಾಗಾದರೆ ಬಳಸುವಂಥದ್ದು, ಅದು ಮೆಡಿಸಿನ್ ಅಲ್ಲ. ಅಲ್ಲ, ಟ್ರೀಟ್ಮೆಂಟ್ ಅಲ್ಲ, ಅದು ಟ್ರೀಟ್ಮೆಂಟ್ ಅಲ್ಲ. ಟೆಸ್ಟ್ ಅಷ್ಟೆ, ಅಂದರೆ ಟೆಸ್ಟ್ ಮಾಡಿದ ನಂತರ ಅದು ಯಾವ ಪ್ರಮಾಣದಲ್ಲಿದೆ ಅಂತೇಳಿ ನೀವು ಹೇಳುವಂಥದ್ದು. ಓಕೆ ಡಾಕ್ಟರ್, ಈಗ ನಾವು ಸಾಧಾರಣ ಹೃದಯದ ಸಂಬಂಧಿ ಒಂದು ಸರ್ಜರಿಗಳ ಬಗ್ಗೆ ಮಾತನಾಡೋದಿದ್ರೆ, ಒಂದೇ ಓಪನ್ ಹಾರ್ಟ್ ಸರ್ಜರಿ ಅಂತೇಳಿ ಪದವನ್ನು ಬಳಕೆ ಮಾಡ್ತೇವೆ ಅಥವಾ ಆಂಜಿಯೋಪ್ಲಾಸ್ಟಿ ಅಂತೇಳಿ ಪದವನ್ನು ಬಳಕೆ ಮಾಡ್ತೇವೆ, ಹಾಗಾದರೆ ಈ ಎರಡೂ ಸರ್ಜರಿಗಳಿಗಿರುವಂಥ ವ್ಯತ್ಯಾಸವೇನು ಡಾಕ್ಟರ್, ಅಥವಾ ಈ ಒಂದು ಸೊಲ್ಯೂಷನ್ಗೆ ಇರುವಂಥ ವ್ಯತ್ಯಾಸವೇನು? ಈಗ ಫಸ್ಟ್ ನಾವು ಯಾವುದೇ ಪೇಷಂಟ್ ಬಂದಾಗ ಅವ್ರಿಗೆ ಒಂದು ಹಾರ್ಟ್ ತೊಂದರೆ ಇದ್ದರೆ ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಓಕೆ, ಸೊ ಅದು ಆಂಜಿಯೋಗ್ರಾಮ್ ಆದಮೇಲೆ ಮೂರು ಥರದ ಟ್ರೀಟ್ಮೆಂಟ್ ಇರುತ್ತೆ, ಒಂದು ಮೆಡಿಸಿನ್ಸ್ ಮಾತ್ರ, ಇನ್ನೊಂದು ಸ್ಟೆಂಟ್ ಹಾಕೋದು, ಮೂರನೇದು
ಸರ್ಜರಿ ಅಂದ್ರೆ ಬೈಪಾಸ್ ಸರ್ಜರಿ ಅಥವಾ ಓಪನ್ ಸರ್ಜರಿ ಅಂತ. ಸಮಸ್ಯೆ ಜಾಸ್ತಿ ಆದಾಗ ಮಾತ್ರ ಇದು ಬ್ಲಾಕೇಜ್ ತುಂಬಾ ಇದ್ದಾಗ ನಾವು ಬೈಪಾಸ್ ಮಾಡಬೇಕು ಅಂತ ಹೇಳ್ತೀವಿ, ಬೈಪಾಸ್ ಸರ್ಜರಿ ಅಥವಾ ಓಪನ್ ಹಾರ್ಟ್ ಸರ್ಜರಿ. ಸೊ ಅದು ಇದು ಓಪನ್ ಮಾಡಿ ಅವರು ಆ ಬ್ಲಾಕ್ ಅನ್ನು ಬೈಪಾಸ್ ಮಾಡ್ತಾರೆ. ಸೊ ಬೈಪಾಸ್ ಮಾಡಿ ಬೇರೆ ರಕ್ತನಾಳ ಇಟ್ಟು ಅದಕ್ಕೆ ಬ್ಲಡ್ ಹೋಗಂಗೆ ಮಾಡ್ತಾರೆ. ಸ್ಟೆಂಟ್ ಹಾಕೋದು ನಾವು ಅಲ್ಲಿ ಒಳಗೆ ಹೋಗಿ ರಕ್ತನಾಳ ಒಳಗೆ ಹೋಗಿ ಬ್ಲಾಕ್ ಅನ್ನು ತೆಗೆಯುವಂಥದ್ದು. ಓಕೆ, ಹಾಗಾದರೆ ಡಾಕ್ಟರ್ ಈ ಆಂಜಿಯೋಪ್ಲಾಸ್ಟಿ ಅಂತ ಹೇಳಿದ್ರೇನು, ಅಂದರೆ ಅದರಲ್ಲಿ ಏನಾದರೂ ವಿಧಗಳಿವೆ ಅಥವಾ ಅದನ್ನು ಮಾಡುವಂಥ ರೀತಿ ವಿಧಾನ ಯಾವುದು? ಈಗ ಆಂಜಿಯೋಗ್ರಾಮ್ ಅಂದರೆ ಟೆಸ್ಟ್, ಆ ಬ್ಲಾಕೇಜ್ ಅನ್ನು ತೆಗೆಯೋದು ಆಂಜಿಯೋಪ್ಲಾಸ್ಟಿ. ಓಕೆ, ಸೊ ಸ್ಟೆಂಟ್ ಹಾಕೋದು ಅಂತ ಹೇಳ್ತೀವಲ್ಲ ಅದು ಆಂಜಿಯೋಪ್ಲಾಸ್ಟಿ. ಸೊ ಅದನ್ನು ನಾವು ಈಗ ನಾ ಹೇಳಿದಾಗೆ ಕೈ ಅಥವಾ ತೊಡೆಯಲ್ಲಿ ಒಂದು ಸೂಜಿ ಹಾಕಿ ಒಂದು ಪೈಪ್ ಥರ ಕೆಥೀಟ್ರ್ ಅಂತ ಇರುತ್ತೆ, ಅದನ್ನು ಹೋಗಿ ಅದು ಕೊರೊನರಿ ಆರ್ಟ್ರಿ ಎಲ್ಲಿಂದ ಬರುತ್ತೆ ಅದರ ಹತ್ರ ಹೋಗಿ ಒಂದು ಡೈ ಅಂತ ಕೊಡ್ತೀವಿ, ಅಯೋಡಿನ್ ಇರೋ ಡೈ, ಅದು ಇಂಜೆಕ್ಟ್ ಮಾಡಿ ಒಂದು ಎಕ್ಸ್ರೇಯಲ್ಲಿ ನೋಡ್ತೀವಿ. ಅವಾಗ ನಮಗೆ ಕ್ಲಿಯರಾಗಿ ಬ್ಲಾಕ್ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಇದೆ ಎಲ್ಲ ಕಾಣಿಸುತ್ತೆ. ಸೊ ಮತ್ತು ಅದರಿಂದ ನಾವು ಅದು ಹಾರ್ಟ್ ರಕ್ತನಾಳ ಒಳಗೆ ಒಂದು ವಯರೆಲ್ಲ ಹಾಕಿ ಬೆಲೂನ್ ತಗೊಂಡು ಹೋಗಿ ಬ್ಲಾಕನ್ನು ತೆಗೆಯುವಂಥದ್ದು. ಓಕೆ, ಹಾಗಾದರೆ ಯಾವುದು ಉತ್ತಮ ಅಂತೇಳಿ ಹೇಳ್ತೀರಿ ನೀವು? ಓಪನ್ ಹಾರ್ಟ್ ಸರ್ಜರಿಯೋ ಅಥವಾ ಆಂಜಿಯೋಪ್ಲಾಸ್ಟಿ ಮಾಡುವಂಥದ್ದು ಯಾವುದು ಉತ್ತಮ, ಅಥವಾ ಒಬ್ಬ ರೋಗಿಗೆ ಯಾವುದು ಸಕ್ಸಸ್ಫುಲ್ ಆಗಿ ಒಂದು ರಿಸಲ್ಟನ್ನು ಕೊಡ್ಬೋದು ಡಾಕ್ಟರ್? ಹೌದು, ಅದು ಪ್ರತಿ ಪೇಷಂಟ್ಗೆ ನಾವು ಬೇರೆ ಬೇರೆ ಟ್ರೀಟ್ಮೆಂಟ್ ಹೇಳ್ತೀವಿ. ಯಾಕಂದರೆ ಈಗ ಹಾರ್ಟ್ ಅಟ್ಯಾಕ್ ಆಗಿ ಬರುವ ಪೇಷಂಟ್ಗೆ ಇಮಿಡಿಯೇಟ್ ನಾವು ಮೇಜರ್ ಸರ್ಜರಿ ಕಳ್ಸೋಕ್ಕಾಗೋದಿಲ್ಲ. ಸೊ ಯಾವುದರಿಂದ ಹಾರ್ಟ್ ಅಟ್ಯಾಕ್ ಆಗಿದೆ ಅದನ್ನು ನಾವು ಫಸ್ಟಿಗೆ ಹಾರ್ಟ್ ಅಟ್ಯಾಕ್ ಆಗ ಹೇಳ್ದಂಗೆ 100% ಬ್ಲಾಕ್ ಯೂಶಲಿ ಬಂದಾಗ ಮೇಜರ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ, ಆ 100% ಆದಷ್ಟು ಬೇಗ ನಾವು ತೆಗಿಬೇಕು. ಸೊ ಆದಷ್ಟು ಬೇಗ ತೆಗಿಬೇಕಾದ್ರೆ ನಾವು ಇದೇ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಲ್ಲ, ಇಮಿಡಿಯೇಟಾಗಿ ಆಂಜಿಯೋಪ್ಲಾಸ್ಟಿ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಎದೆ ನೋವು ಬಂದು ಒಂದು 12 ಗಂಟೆ ಒಳಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಎಷ್ಟು ಬೇಗ ನೀವು ಟ್ರೀಟ್ಮೆಂಟ್ ಮಾಡ್ತೀರಾ ಅಷ್ಟು ಬೇಗ ಇಂಪ್ರೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಸೊ ಫಸ್ಟ್ 3 ಅವರ್ಸ್ ಮ್ಯಾಕ್ಸಿಮಮ್ ಬೆನಿಫಿಟ್ ಇರುತ್ತೆ. ಸೊ ಟೈಮ್ ಲೇಟ್ ಆದಾಗೆ ಬೆನಿಫಿಟ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಅಂದರೆ ಈಗ ಡಾಕ್ಟರ್ ಈಗ ನೀವು ಹೇಳಿದ ಪ್ರಕಾರ ಆಂಜಿಯೋಪ್ಲಾಸ್ಟಿ ಈ ಥರ ಮಾಡ್ತಾರೆ ಅಂತೇಳಿ, ಹಾಗಾದರೆ ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳಿದ್ರೆ ಅಷ್ಟು ಅಂದರೆ ಅಂದರೆ ಯಾವ ರೀತಿ ಮಾಡಲಾಗ್ತದೆ ಇದನ್ನು? ಬೇಕಾದರೆ ನೀವು ಸೂಜಿ ಹಾಕಿ ಮಾಡೋದು ಅಂತೇಳಿ ಹೇಳ್ತಾ ಇದ್ದೀರಿ, ಹಾಗಾದರೆ ಓಪನ್ ಹಾರ್ಟ್ ಸರ್ಜರಿಯ ವಿಧಾನ ಯಾವುದು? ಓಪನ್ ಹಾರ್ಟ್ ಅಂದರೆ ಇಲ್ಲಿ ಚೆಸ್ಟಲ್ಲಿ ಓಪನ್ ಮಾಡಿ ಹಾರ್ಟನ್ನ ಕಾಣಿಸುತ್ತೆ. ಸರ್ ಓಪನ್ ಅಂದರೆ ನಾವು ಹಾರ್ಟನ್ನ ನೋಡಿ ಅಲ್ಲಿ ರಕ್ತನ ಕೆಲವರಿಗೆ ತೊಡೆ ಕಾಲಲ್ಲಿ ನರ ಇರುತ್ತೆ ಅದನ್ನು ತೆಗೆದು ಮೇಲೆ ಇದು ಹಾರ್ಟಿಗೆ ಬೈಪಾಸ್ ಅಂತ ಮಾಡ್ತಾರೆ. ಸೊ ಅದಂದರೆ ಒಂದು ನರವನ್ನು ತೆಗೆದು ಆ ಸ್ಥಳಕ್ಕೆ ಇಡುವಂಥದ್ದು. ಓಕೆ, ಅಂದರೆ ಆ ಕೆಲಸ ನಡೀತದೆ ಅಂತೇಳಿ ಹೇಳುವಂಥದ್ದು. ಈಗ ಡಾಕ್ಟರ್ ನೀವು ಹೇಳಿದ ಪ್ರಕಾರ ಆಂಜಿಯೋಪ್ಲಾಸ್ಟಿ ಅದು ನಾವು ತುಂಬ ಬ್ಲಾಕೇಜ್ ಇದ್ದರೆ ಆ ವಿಧಾನವನ್ನು ಬಳಸ್ತೀರಿ ಅಂತೇಳಿ, ಅಂದರೆ ತುಂಬ ಸಿವಿಯರ್ ಆಗಿದ್ದರೆ ಓಪನ್ ಹಾರ್ಟ್ ಸರ್ಜರಿ, ಅಥವಾ ಆಂಜಿಯೋಪ್ಲಾಸ್ಟ್ ಅಲ್ಲಲ್ಲಿ ಬ್ಲಾಕೇಜ್ ಇದ್ದರೆ, ಹಾಗಾದರೆ ತುಂಬ ಕಡೆ ಅಂದರೆ ಒಂದು ಒಂದು 4-5 ಕಡೆ ಬ್ಲಾಕೇಜ್ ಇದೆ ಅಂತ ಆದರೆ, ಹಾಗಾದರೆ ಎಲ್ಲ ಕಡೆಯ ಬ್ಲಾಕೇಜನ್ನು ಒಂದೇ ಸಲಕ್ಕೆ ನೀವು ತೆಗೆಯುವಂಥದ್ದು ಅಥವಾ ಅದರಲ್ಲೂ ಕೂಡ ಸ್ಟೆಪ್ಸ್ ಇದೆಯಾ? ಅದು ಈಗ ಯಾವುದು ಎಮರ್ಜೆನ್ಸಿ ಮಾಡಬೇಕು ಅದನ್ನು ಫಸ್ಟ್ ಮಾಡ್ತೀವಿ. ಈಗ ಯಾವುದರಿಂದ ಜಾಸ್ತಿ ತೊಂದರೆ ಆಗ್ತಾ ಇದೆ ಪೇಷಂಟಿಗೆ ಅದನ್ನು ಫಸ್ಟ್ ಮಾಡಿ ಮತ್ತೆ ಬೇಕಾಗಿರೋದನ್ನ ಒಂದು 2 ವಾರ ನಂತರ ಅಥವಾ 1 ತಿಂಗಳು ಬಿಟ್ಟು ಮಾಡ್ಬೋದು. ಸೊ ಯಾವುದೇ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕು ಅದು ಒಂದು ಫಸ್ಟ್ ಮಾಡಿ ಮತ್ತು ಉಳಿದಿದ್ದನ್ನು ಆಮೇಲೂ ಮಾಡಬಹುದು. ಅಂದರೆ ಅದರಲ್ಲೂ ಕೂಡ ಸ್ಟೆಪ್ಸ್ ಇದೆ, ಅಂದರೆ ಎಲ್ಲವನ್ನು ಒಟ್ಟಿಗೆ ಮಾಡುವ ಹಾಗೆ ಇಲ್ಲ ಅಂತೇಳಿ ಹೇಳುವುದು ಮಾಡಬಹುದು. ಅದು ಪೇಷಂಟ್ಗೆ ಕಂಡೀಷನ್ನು ಅದೆಲ್ಲ ನೋಡಿ ಡಿಸೈಡ್ ಮಾಡಬೇಕು. ಓಕೆ ಡಾಕ್ಟರ್, ಹಾಗಾದರೆ ಡಾಕ್ಟರ್ ಈಗ ಓಪನ್ ಹಾರ್ಟ್ ಸರ್ಜರಿ ಆಯಿತು, ಆ ವ್ಯಕ್ತಿ ಎಷ್ಟು ದಿನ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ? ಅಂದರೆ ಅವನಿಗೆ ಅಂತ ಹೇಳಿ ಒಂದು ವೃತ್ತಿ ಇರ್ತದೆ, ಕೆಲಸ ಇರ್ತದೆ, ಹಾಗಾದರೆ ಎಷ್ಟು ದಿನದ ಒಂದು ಒಂದು ಆಸ್ಪತ್ರೆಯಲ್ಲಿ ನಿಲ್ಲೋದಾಗಲಿ ಅಥವಾ ಮನೆಯಲ್ಲಿ ಜಾಗ್ರತೆಯನ್ನು ಆತ ವಹಿಸಬೇಕಾಗ್ತದೆ? ಆಸ್ಪತ್ರೆಯಲ್ಲಿ ಅದು ಪೇಷಂಟ್ ಕಂಡೀಷನ್ ಮೇಲೆ ಒಂದು 3-4 ದಿವಸ ನಂತರನೂ ಅವರು ನಡಿಬೋದು, ಓಡಾಡ್ಬೋದು, ಸ್ವಲ್ಪ ನೋವು ಇರುತ್ತೆ, ಮಾತ್ರ ವಾಕಿಂಗ್ ಎಲ್ಲ ಮಾಡಿ ಮನೆಯಲ್ಲಿ ಒಂದು ತಿಂಗಳವರೆಗೂ ಸ್ವಲ್ಪ ರೆಸ್ಟ್ ಬೇಕಾಗು, ಹುಷಾರಾಗಿರಬೇಕು, ಬೆಡ್ ರೆಸ್ಟ್ ಏನು ಅವಶ್ಯಕತೆ ಇರೋದಿಲ್ಲ. ಮತ್ತು ಮೆಲ್ಲಕ್ಕೆ ಅವರ ಕೆಲಸ ಅವರ ಇದೆಲ್ಲ ಸ್ಟಾರ್ಟ್ ಮಾಡ್ಬೋದು, ಮತ್ತು ಮುಂಚೆ ಥರನೇ ಕೆಲಸ ಮಾಡೋ ಸಾಧ್ಯತೆ ಇದೆ. ಇದು ನೀವು ಈಗ ಹೇಳಿದಂಥದ್ದು ಆಂಜಿಯೋಪ್ಲಾಸ್ಟಿ ಮಾಡಿದವರಿಗೂ ಕೂಡ ಸಿಮಿಲರ್ ಆಗಿ ಬರ್ತದೆ? ಹೌದು, ಆಂಜಿಯೋಪ್ಲಾಸ್ಟಿ ಮಾಡಿದವ್ರಿಗೆ ನಾವು ಅಂದರೆ ಅನಸ್ತೇಷ್ ಅಂತ ಕೊಡೋದಿಲ್ಲ. ಸೊ ಒಂದು ಜಸ್ಟ್ ನೋವು ಆಗದಿರಂಗೆ ಅಲ್ಲಿ ಲೋಕಲ್ ಅನಸ್ತೇಷ್ ಅಂತ ಕೊಡ್ತೀವಿ. ಸೊ ಅವರಿಗೆ ಅಷ್ಟು ತೊಂದರೆ ಆಗೋ ಸಾಧ್ಯತೆ ಕಮ್ಮಿ. ಮಾತ್ರ ರಿಸ್ಕ್ ಇರೋದಂದರೆ ಹಾರ್ಟ್ ಒಳಗೆ ಹೋಗಿ ಪ್ರೊಸೀಜರ್ ಮಾಡೋದು ಅದೊಂದು ರಿಸ್ಕ್ ಇದ್ದೇ ಇರುತ್ತೆ. ಅನಸ್ತೇಷದ ರಿಸ್ಕ್ ಇರೋದಿಲ್ಲ. ಸೊ ಅವರಿಗೆ ಒಂದು 2 ವಾರ ನಂತರ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡ್ಬೋದು, ಮತ್ತು 1 ತಿಂಗಳ ನಂತರ ಅವರ ಮುಂಚಿನ ಜೀವನ ಶೈಲಿಯಲ್ಲಿ. ಡಾಕ್ಟರ್ ಈಗ ಒಂದು ನಮ್ಮ ಸಮಾಜದಲ್ಲಿ ಎಲ್ಲ ದಿನಗಳನ್ನು ಆಚರಣೆಯನ್ನು ಮಾಡ್ತಾರೆ, ಹಾಗಾದರೆ ವಿಶ್ವ ಹೃದಯ ದಿನ ಅಂತೇಳಿ ಇವತ್ತು ಆಚರಣೆಯನ್ನು ಮಾಡ್ತಾರೆ, ಅದರ ಉದ್ದೇಶವೇನು? ಇದು ಒಂದು ವರ್ಲ್ಡ್ ಹಾರ್ಟ್
ಫೆಡರೇಷನ್ ಅಂತ ಉಂಟು, ಅದು 1999 ಇದು ದಿನಾಚರಣೆ ಸ್ಟಾರ್ಟ್ ಆಗಿದೆ. 29th September ಪ್ರತಿ ವರ್ಷ ಮಾಡ್ತಾರೆ ಅವರು. ಇದು ಫೌಂಡೇಶನ್ ಆಗಿದ್ದು ಈ ದಿವಸ, ಸೊ ಈ ದಿವಸ ಅವರು ಚೂಸ್ ಮಾಡಿದ್ದಾರೆ ಇದರಿಂದ. ಓಕೆ ಡಿಕ್ ಡಾಕ್ಟರ್, ಈಗ ನಿಮ್ಮ ಪ್ರಕಾರ ಓಪನ್ ಹಾರ್ಟ್ ಸರ್ಜರಿ ಮತ್ತು ಆಂಜಿಯೋಪ್ಲಾಸ್ಟಿಯ ಬಗ್ಗೆ ಮಾತನಾಡುತ್ತಿದ್ದರೆ, ಈಗ ಓಪನ್ ಹಾರ್ಟ್ ಸರ್ಜರಿ ಎಂಬುದು ಸ್ವಲ್ಪ ರಿಸ್ಕನ್ನು ಹೆಚ್ಚಿಸುವಂಥದ್ದು ಅಥವಾ ಹೆಚ್ಚು ರಿಸ್ಕ್ ಇರುವಂಥದ್ದು, ಅಂದರೆ ತುಂಬ ಸಮಸ್ಯೆ ಇದ್ದವರು, ಹಾಗಾದರೆ ನಿಮ್ಮ ಪ್ರಕಾರ ಒಂದು ತಿಂಗಳ ರೆಸ್ಟ್ ಸಾಕಾಗ್ಬೋದಾ, ಅಥವಾ ಕೆಲವರಿಗೆ ಇನ್ನೂ ಕೂಡ ಎದೆಯಲ್ಲಿ ನೋವಿದೆ ಅಂತ ಹೇಳಿ ಇರುವಂಥವರು ಇದ್ದಾರೆ, ಅಂಥವರಿಗೂ ಕೂಡ ಒಂದೇ ತಿಂಗಳ ರೆಸ್ಟ್ ಸಾಕಾಗ್ಬೋದಾ? ಅದು ಅದೇ, ಪ್ರತಿ ಪೇಷಂಟನ್ನ ನಾವು ಟೆಸ್ಟ್ ಮಾಡಿ ನೋಡಬೇಕಾಗುತ್ತೆ, ಯಾಕೆ ಎದೆ ನೋವು ಬರ್ತಾ ಇದೆ, ಅದು ಹಾರ್ಟಿಂದನೋ ಅಥವಾ ಬೇರೆ ಕಾರಣದಿಂದನೋ. ಸೊ ಕೆಲವರಿಗೆ ಬೇರೆ ಕಾರಣದಿಂದನೂ ನೋವು ಬರ್ಬೋದು, ಆಪರೇಷನ್ನಿಂದನೂ ನೋವು ಬರ್ಬೋದು. ಸೊ ಅಂಥದ್ದೆಲ್ಲ ಸಣ್ಣ ಮೆಡಿಸಿನಲ್ಲಿ ಕಂಟ್ರೋಲ್ ಮಾಡ್ಬೋದು. ಓಕೆ, ಸೊ ಅದು ಪೇಷಂಟ್ ನೋಡಿ ನಾವು ಡಿಸೈಡ್ ಮಾಡಿ ಹೇಳುವಂಥದ್ದು. ಈಗ ಡಾಕ್ಟರ್, ಹೆಚ್ಚಿನವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಥವಾ ಏನೋ ತಿಂದರೆ ಆಗೋದಿಲ್ಲ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತೇಳಿ ಆಗುವಾಗ, ಈ ಎದೆನೋವು ಮತ್ತು ಗ್ಯಾಸ್ಟ್ರಿಕ್ ಏನು ಸಮಸ್ಯೆಯಲ್ಲಿ ನೋವು ಉಂಟಾಗೋದು, ಅದಕ್ಕೆ ಏನು ವ್ಯತ್ಯಾಸ ಕಾಣ್ಬೋದು ವ್ಯಕ್ತಿಯಲ್ಲಿ? ಈಗ ಕೆಲವರು ಬರ್ತಾರೆ ಪೇಷಂಟ್ಸ್, ನನಗೆ ಉಸಿರು ತಕ್ಕೊಳ್ಳುವಾಗ ಎದೆನೋವು ಬರುತ್ತೆ, ಅಥವಾ ಒಂದು ಸೂಜಿಯಲ್ಲಿ ಚುಚ್ಚಿದಾಗೆ ಆಗುತ್ತೆ, ಒಂದು ಪಾಯಿಂಟಲ್ಲಿ ಎದೆನೋವು ಆಗುತ್ತೆ, ಇದೆಲ್ಲ ಹಾರ್ಟಿದ ಸಮಸ್ಯೆ ಸಾಧ್ಯತೆ ಕಮ್ಮಿ. ಓಕೆ, ಇದು ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಬೇರೆ ಕಾರಣ ಇರ್ಬೋದು. ಸೊ ಇದೆಲ್ಲ ಕೇಳುವಾಗ ನಮಗೆ ಗೊತ್ತಾಗುತ್ತೆ ಹಾರ್ಟಿದ್ದು ತೊಂದರೆ ಇದೆಯಾ ಅಥವಾ ಬೇರೆ ಏನಾದರೂ ತೊಂದರೆ ಇದೆಯಾ, ಅದರಿಂದ ಆಮೇಲೆ ಚಿಕಿತ್ಸೆ ಕೊಡ್ಬೋದು. ಓಕೆ, ಯಾವುದು ಡೇಂಜರಸ್ ಡಾಕ್ಟರ್? ಈಗ ಹಾರ್ಟ್ ಅಟ್ಯಾಕ್ ಡೇಂಜರಸ್ಸಾ, ಅಥವಾ ಒಂದು ಏನು ನಾವಾಗ ಹೇಳಿದಂತೆ ಹಾರ್ಟನ್ನು ಒಳಗಿನ ಏನು ಸಮಸ್ಯೆ ಉಂಟಾಗ್ತದೆ, ಯಾವುದು ಡೇಂಜರಸ್, ಫೇಲಿಯರ್ ಡೇಂಜರಸ್? ಹಾರ್ಟ್ ಅಟ್ಯಾಕ್ ಅಂದರೆ ಅದೊಂದು ಸಡನ್ ಆಗಿ ಆಗೋದು, ಸೊ ಅದು ಆ ಟೈಮಲ್ಲಿ ಹಾರ್ಟ್ ಅಷ್ಟು ರೆಡಿ ಇರೋದಿಲ್ಲ, ಸೊ ಆ ತೊಂದರೆ ಆದಾಗ ಜೀವಕ್ಕೆ ಅಪಾಯ ಜಾಸ್ತಿ ಇರುತ್ತೆ. ಹಾರ್ಟ್ ಫೇಲ್ಯೂರಲ್ಲೂ ಪಂಪಿಂಗ್ ಕಮ್ಮಿ ಇರೋದ್ರಿಂದ ತೊಂದರೆಗಳಾಗುತ್ತೆ, ಅದರಿಂದ ತೊಂದರೆ, ಕಾಲಲ್ಲಿ ಕೆಲವರಿಗೆ ಬಾವು ಬರೋದು, ಉಸಿರಾಟಕ್ಕೆ ಕಷ್ಟ ಆಗೋದು, ಮಲಗಿದಾಗ ನಿದ್ದೆಯಲ್ಲಿ ದಮ್ ಬರೋದು, ಇದರೆಲ್ಲ ಹಾರ್ಟ್ ಫೇಲ್ಯೂರಿಂದ ಅಂತ ಹೇಳ್ತೀವಿ. ಸೊ ಎರಡೂ ಜೀವಕ್ಕೆ ಅಪಾಯ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟು ಇದೆ, ಮೆಡಿಸಿನ್ಸ್ ಇದೆ, ಅದನ್ನು ತಗೊಳ್ಬೇಕು. ಓಕೆ, ನಾವು ಆಗ ಹೇಳಿದ ಪ್ರಕಾರ ರಾತ್ರಿಯಲ್ಲಿ ಅಧಿಕವಾಗಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅಥವಾ ರಾತ್ರಿಯ ಸಮಯದಲ್ಲಿ, ಕೆಲವರು ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಕೆಲವರು ದಿನಕ್ಕೆ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಥವಾ ಹೆಚ್ಚಿನವರು ಒಂದು ಏನೋ ಒಂದು ಪಾತ್ರವನ್ನು ತಮ್ಮ ಪಾತ್ರ ಅಥವಾ ನಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇರುವಾಗಲೂ ಹಾರ್ಟ್ ಅಟ್ಯಾಕ್ ಆಗೋದಿದೆ, ಹಾಗಾದರೆ ಅದಕ್ಕೆ ಕಾರಣವೇನು? ಹಾರ್ಟ್ ಅಟ್ಯಾಕ್ ಅಂದರೆ ಮೇನ್ಲಿ ರಕ್ತನಾಳದಲ್ಲಿ ಒಂದು ಬ್ಲಾಕೇಜ್ ರಪ್ಚರ್ ಆಗುತ್ತೆ, ರಪ್ಚರ್ ಆಗಿ ಅದು ಕೆಳಗೆ ಹೋದಾಗ ಅದು 100% ಬ್ಲಾಕ್ ಆಗೋದು. ಸೊ ಈಗ ನಾವು ತುಂಬ ಸ್ಟ್ರೆಸ್ ತಗೊಂಡಿದ್ದೀವಿ, ತುಂಬ ಹೆವಿ ಏನಾದರೂ ಕೆಲಸ ಮಾಡುವಾಗ ಸ್ಟ್ರೈನ್ ಮಾಡ್ತಾ ಇದ್ದೀವಿ, ಆ ಟೈಮಲ್ಲಿ ಆ ರಪ್ಚರ್ ಆಗಿ ರಕ್ತನಾಳ 100% ಬ್ಲಾಕ್ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗೋದು. ಓಕೆ, ಈಗ ಇನ್ನೊಂದು ಡಾಕ್ಟರ್, ಹೆಚ್ಚಿನವರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ಹೋಗ್ತಾರೆ, ಈಗ ಅವರ ಸುತ್ತಮುತ್ತಲು ಜನರು ಇರ್ತಾರೆ, ಅಂಥವರು ಯಾವ ರೀತಿಯಾದಂಥ ಒಂದು ಫಸ್ಟ್ ಏಡನ್ನು ಮಾಡ್ಬೋದು ಅಂತೇಳಿ ಹೇಳ್ತೀರಿ ನೀವು? ಆ ಥರ ಆದಾಗ ಫಸ್ಟ್ ಅವರ ಪಲ್ಸ್ ನೋಡಬೇಕು, ಹೇಗಿದೆ ಪಲ್ಸ್, ಏನು ಸಿಗ್ತಾ ಇಲ್ಲ, ಉಸಿರಾಡ್ತಿಲ್ಲ ಅಂದರೆ CPR ಅಂತ ಹೇಳ್ತೀವಿ. CPR ಅಂದರೆ ಎದೆ ಒತ್ತಡ ನಾವು. ಸೊ ಅದು ಎಲ್ಲರಿಗೂ ಗೊತ್ತಿರೋದು ಉತ್ತಮ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಯಾರು ಡಾಕ್ಟರ್ಸ್ ಇರೋದಿಲ್ಲ, ಅವಾಗ ಯಾರು ಅಕ್ಕಪಕ್ಕದಲ್ಲಿ ಇರ್ತಾರೆ ಅವರೇ ಹೋಗಿ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಅವ್ರು ಎಲ್ಲರೂ CPR ಎಲ್ಲ ಕಲ್ತಿದ್ರೆ ಅವರಿಗೆ ಜೀವಕ್ಕೆ ಬದುಕಿಸೋ ಸಾಧ್ಯತೆ ಇರುತ್ತೆ, ಜೀವ ಬದುಕಿಸೋ. ಹಾಗಾದರೆ ಎದೆಯನ್ನು ಒತ್ತುವುದರಿಂದ ಆ ರೀತಿಯಾದಂಥ ಸಮಸ್ಯೆ ಕಡಿಮೆಯಾಗುವಂಥ ಸಾಧ್ಯತೆ ಇದೆಯಾ? ಅಂದರೆ ಜೀವಕ್ಕೆ ಅಪಾಯ ಇರೋದನ್ನು ನಾವು ಇದು ತಡೆಗಟ್ಬೋದು ಕೆಲವರಿಗೆ. ಸೊ ಅದರಿಂದ ಸಮಸ್ಯೆ ಆಲ್ರೆಡಿ ಆಗಿದೆ ಅಂಥವರಿಗೆ ನಾವು ಎದೆ ಒತ್ತದ ಈ ಟ್ರೀಟ್ಮೆಂಟ್ ಮಾಡ್ತೀವಿ, ಆಮೇಲೆ ಇಮಿಡಿಯೇಟ್ ಅವರು ಆಸ್ಪತ್ರೆಗೆ ಶಿಫ್ಟ್ ಮಾಡ್ಬೋದು. ಓಕೆ, ಈಗ ಸಿವಿಯರ್ ಎದೆ ನೋವು ಅಂತೇಳಿ ಮನೆಯಲ್ಲಿ ಯಾರೋ ಹೇಳ್ತಾ ಇದ್ದಾರೆ, ಹಾಗಾದರೆ ಯಾವ ಒಂದು ಮನೆಯಲ್ಲಿ ಒಂದು ನೀವು ಹೇಳಿದರೆ ಹಾರ್ಟ್ ಅಟ್ಯಾಕ್ ಆದ ನಂತರ ಎದೆಯನ್ನು ಒತ್ತಿ ಅದು ಬದುಕಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತೇಳಿ, ಹಾಗಾದರೆ ಮನೆಯಲ್ಲಿ ಯಾರಿಗಾದರೂ ಜೋರಾಗಿ ಎದೆನೋ ಇದೆ ಪ್ರಾರಂಭವಾಗಿದೆ, ಅವರು ಮಾತನಾಡ್ತಾ ಇದ್ದಾರೆ, ಹಾಗಾದರೆ ಒಂದು ತತ್ಕ್ಷಣವಾಗಿ ಯಾವ ಒಂದು ಔಷಧವನ್ನು ಅಥವಾ ಯಾವ ಒಂದು ಟ್ರೀಟ್ಮೆಂಟನ್ನು ಅವರಿಗೆ ಕೊಡ್ಬೋದು ಡಾಕ್ಟರ್? ಅದೇ, ನಾವು ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಪೇಷಂಟ್ ಯೂಶಲಿ ಒಂದು ಆಸ್ಪಿರಿನ್ ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ. ಓಕೆ, ಅದೊಂದು 300 mg ಇಮಿಡಿಯೇಟ್ ಕೊಡ್ತೀವಿ ನಾವು ಆಸ್ಪತ್ರೆ. ಅದು ಮನೇಲೆ ಇಟ್ಕೊಂಡಿದ್ರೆ ಆಸ್ಪಿರಿನ್, ಒಂದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್, ಇನ್ನೊಂದು ಒಂದು ಕ್ಲೋಪಿಡೋಗ್ರೆಲ್ ಅಂತ ಬೇರೆ ಮಾತ್ರೆ ಇದೆ, ಇದೆಲ್ಲ ಮನೇಲೆ ಇಟ್ಕೊಂಡಿದ್ರೆ ಇಮಿಡಿಯೇಟಾಗಿ ಕೊಟ್ಟು ಆಸ್ಪತ್ರೆಗೆ ತಗೊಂಡೋಗೋದು ಉತ್ತಮ. ಓಕೆ, ಅಂದರೆ ಆಸ್ಪತ್ರೆಗೆ ಹೋಗುವಂಥ ಅವಶ್ಯಕತೆ ಬಿದ್ದೇ ಬೀಳ್ತದೆ. ಬಿದ್ದೇ ಬೀಳುತ್ತೆ. ಓಕೆ ಡಾಕ್ಟರ್, ಈಗ ನಾವು ಆಲ್ಕೋಹಾಲ್ ಬಗ್ಗೆ ಮಾತನಾಡೋದಿದ್ರೆ ಅಥವಾ ಬೇರೆ ಏನಾದರೂ ಯಾವುದೇ ಒಂದು ಬೇರೆ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳೋದಿದ್ರೆ ಅದು ಯಾವ ರೀತಿ ಹಾರ್ಟಿಗೆ, ಹಾರ್ಟ್ ನಿಜವಾಗಿ ಒಂದು ಸಪ್ರೇಟ್ ಆದಂಥ ಒಂದು ಅಂಗ, ಅದು ರಕ್ತಕ್ಕೆ ಸಂಬಂಧಪಟ್ಟಂಥ ಒಂದು ಅಂಗ, ಹಾಗಾದರೆ ಅದು ಮತ್ತು ಇದು ಯಾವ ರೀತಿ ಕನೆಕ್ಟೆಡ್ ಡಾಕ್ಟರ್?
ಆಲ್ಕೋಹಾಲ್ ಅಂದರೆ ಹಾರ್ಟಿಗೆ, ಈಗ ಆಲ್ಕೋಹಾಲಿಕ್ ಕಾರ್ಡಿಯೋಮಯೋಪತಿ ಅಂತ ಒಂದು ಇದಿದೆ, ಅದರಂದರೆ ಹಾರ್ಟಿದ ಮಸಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಮಸಲ್ ಮೇಲೆ ಹಾರ್ಟ್ ಫೇಲ್ಯೂರ್ ಅಂತ ಹಾಗೆ ಹೇಳಿದ್ನಲ್ಲ, ಅದು ಆಗ ಸಾಧ್ಯ ಇರುತ್ತೆ. ಈಗ ತುಂಬ ವರ್ಷದಿಂದ ಆಲ್ಕೋಹಾಲ್ ಡೈಲಿ ಕುಡಿತಾ ಇದ್ದಾರೆ ಅಂಥವರಿಗೆಲ್ಲ ಇಂಥ ಆಲ್ಕೋಹಾಲ್ ಕಾರ್ಡಿಯೋಮಯೋಪತಿ ಅಂತ ಆಗ್ಬೋದು. ಅವಾಗ ಹಾರ್ಟ್ ಫೇಲ್ಯೂರ್ ಅಂತ ಆದರೆ ದಮ್ಮು ಬರ್ಬೋದು, ಉಸಿರಾಡೋಕ್ಕೆ ಕಷ್ಟ ಆಗ್ಬೋದು. ಮತ್ತು ಈವನ್ ಆಲ್ಕೋಹಾಲ್ ಡೈಲಿ ಇದ್ದಾಗ ಫುಡ್ ಹ್ಯಾಬಿಟ್ಸ್ ವೇರಿಯೇಷನ್ ಇರುತ್ತೆ, ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದನೂ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಓಕೆ, ನಾನು ಕೇಳ್ಪಟ್ಟ ಪ್ರಕಾರ ಡಾಕ್ಟರ್, ಒಂದು ಡಿಸೀಸಸ್ ಬೇರೆ ಇರ್ತದೆ, ಆದರೆ ಆಸ್ಪತ್ರೆಗೆ ಹೋದ ನಂತರ ಟ್ರೀಟ್ಮೆಂಟ್ ಅಂಡರ್ ಟ್ರೀಟ್ಮೆಂಟಲ್ಲಿ ಇರುವಾಗಲೂ ಕೆಲವರಿಗೆ ಆಸ್ಪತ್ರೆಯಲ್ಲೇ ಅಟ್ಯಾಕ್ ಆಗುವಂಥದ್ದಿದೆ, ಅದಕ್ಕೆ ಕಾರಣ ಏನು? ಅದೇ ಮೇನ್ ರಿಸ್ಕ್ ಫ್ಯಾಕ್ಟರ್ನ ಹೇಳಿದಾಗ ಸ್ಟ್ರೆಸ್ ಅಂತ ಒಂದು ರಿಸ್ಕ್ ಫ್ಯಾಕ್ಟರ್ ಹೇಳಿದ್ದೆ. ಈ ಸ್ಟ್ರೆಸ್ಸು ಹಾಸ್ಪಿಟಲ್ ಇರೋ ಪೇಷೆಂಟ್ಸಿಗೆ ಅಥವಾ ಅವರಿಗೆ ನಿಮೋನಿಯಾ ಏನಾದರೂ ಇನ್ಫೆಕ್ಷನ್ ಆಗಿದೆ, ಅದು ಬಾಡಿ ಮೇಲೆ ಸ್ಟ್ರೆಸ್ ಬಿದ್ದಿರುತ್ತೆ, ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾದರೆ ಕೆಲವರು ಹೇಳ್ತಾರೆ ಭಯದಿಂದ ಆದಂಥದ್ದು ಅಂತೇಳಿ, ಅದು ಎಷ್ಟರ ಮಟ್ಟಿಗೆ ನಿಜ? ಭಯನೂ ಒಂದು ರಿಸ್ಕ್ ಫ್ಯಾಕ್ಟರೇ. ಓಕೆ, ಈಗ ಟೈಪ್ ಎ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಅದು ತುಂಬ ಹೆದರಿಕೆ ಇರೋರು ಅಂಥವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗೋ ಒಂದು ರಿಸ್ಕ್ ಇದ್ದೇ ಇರುತ್ತೆ. ಸೊ ಕೆಲವರಿಗೆ ಸರ್ಜರಿ ಮುಂಚೆನು ಭಯ ಇರುತ್ತೆ, ಅವಾಗಲೂ ಕೆಲವರು ಚಾನ್ಸಸ್ ಹಾರ್ಟ್ ಅಟ್ಯಾಕ್ ಆಗಿರೋದು ನೋಡಿದ್ದೀವಿ. ಓಕೆ, ಕೆಲವರಿಗೆ ಡಾಕ್ಟರ್ ನಾನು ಈಗ ರಕ್ತನಾಳಗಳಲ್ಲಿ ಈಗ ಬ್ಲಾಕೇಜ್ ಆಯಿತು ಅಂತೇಳಿ ತಿಳಿದಿರ್ತಾರೆ, ಅಥವಾ ಯಾವುದೋ ಒಂದು ಡಾಕ್ಟರ್ ಹೇಳಿರ್ತಾರೆ, ಅಥವಾ ಅವರು ಏನೋ ಒಂದು ಟೆಸ್ಟ್ಗಳನ್ನು ಮಾಡಿಸಿ ಅವರಿಗೆ ತಿಳಿದಿರ್ತದೆ, ಆದರೆ ಟ್ಯಾಬ್ಲೆಟ್ಸ್ಗಳನ್ನು ತಿನ್ನಲಿಕ್ಕೆ ಬೇಡ, ನಾನು ಆಯುರ್ವೇದಿಕ್ ಔಷಧಿಯನ್ನೇ ಮಾಡ್ತೇನೆ ಅಂತೇಳಿ ತುಂಬ ಜನ ಇದ್ದಾರೆ ಇನ್ನೂ ಕೂಡ, ನನಗೆ ಆಯುರ್ವೇದಿಕ್ಕೆ ಆಗೋದು ಈ ಮದ್ದು ಅಂತೂ ಹಿಡಿಸಲ್ಲ ಅಂತೇಳಿ, ಅಂಥವರಿಗೆ ನೀವು ಯಾವ ಒಂದು ಜಾಗ್ರತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ನಾವು ತುಂಬ ಪೇಷೆಂಟ್ ಹಾಗೆ ನೋಡಿದ್ದೀವಿ, ಈಗ ಒಮ್ಮೆ ಸ್ವಲ್ಪ ವರ್ಷ ಆಯುರ್ವೇದ ಮಾಡಿ ಮತ್ತೆ ಮರು ನಮ್ಮ ಹತ್ರ ಬಂದಿದ್ದಾರೆ, ಆವಾಗ ತೊಂದರೆಗಳು ಜಾಸ್ತಿ ಆಗಿರೋದು ನೋಡಿದ್ದೀವಿ. ಈಗ ಬ್ಲಾಕ್ ಸ್ವಲ್ಪ ಮುಂಚೆ ಅಷ್ಟು ಇರಲಿಲ್ಲ, ಅಷ್ಟು ವೀಕ್ ಇರಲಿಲ್ಲ ಹಾರ್ಟು, ಮತ್ತೊಂದು 5-6 ವರ್ಷ ನಂತರ ಆಮೇಲೆ ಬಂದಾಗ ತುಂಬ ವೀಕ್ ಆಗಿರುತ್ತೆ ಹಾರ್ಟ್, ಆವಾಗ ಟ್ರೀಟ್ಮೆಂಟ್ಗೂ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತೊಂದರೆ ಆಗೋ ಸಾಧ್ಯತೆ ತುಂಬ ಕಮ್ಮಿ. ಓಕೆ, ಆಯುರ್ವೇದದಿಂದ ಈ ಒಂದು ಸಮಸ್ಯೆ ಕ್ಲಿಯರ್ ಆಗುವಂಥ ಸಾಧ್ಯತೆ ಇದೆಯಾ? ಅದು ನಮಗೆ ಹೇಳೋದು ತುಂಬ ಕಷ್ಟ, ಯಾಕಂದರೆ ಅದರಲ್ಲಿ ಏನಿದೆ, ಏನು ಮೆಡಿಸಿನ್ ಕೊಡ್ತಾರೆ ಅಂತ, ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಲ್ಲ ಅದರೊಳಗೆ ಏನಿರೋದು ಅದೆಲ್ಲ ಗೊತ್ತಿಲ್ಲ. ಸೊ ಕೆಲವರು ನಮಗೆ ಬೆಟರ್ ಆಗಿದೆ ಅಂತಲೂ ಹೇಳ್ತಾರೆ, ಆದರೂ ನಾವು ಕೆಲವು ತುಂಬ ಪೇಷೆಂಟು ಏನು ಇಂಪ್ರೂವ್ಮೆಂಟ್ ಆಗದೇನು ಬಂದಿದ್ದಾರೆ. ಸೊ ಅವರಿಗೆ ನಾವು ಬೇರೆ ಟ್ರೀಟ್ಮೆಂಟ್ ಮಾಡಬೇಕು. ಖಂಡಿತ ಡಾಕ್ಟರ್. ಈಗ ಈ ಮೆಡಿಸಿನ್ ಎಂಬುದು, ಈಗ ಸಣ್ಣ ವಯಸ್ಸಿನಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಯಿತು, ಒಂದು 30-35 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಹಾಗಾದರೆ ಅವರು ಸಾಯುವವರಿಗೆ ಈ ಟ್ಯಾಬ್ಲೆಟ್ಸನ್ನಾಗಲಿ ಅಥವಾ ಮೆಡಿಕೇಷನನ್ನಾಗಲಿ ಮಾಡುವ ಅವಶ್ಯಕತೆ ಇದೆಯಾ? ಹೌದು, ಈಗ ಒಮ್ಮೆ ಹಾರ್ಟ್ ಅಟ್ಯಾಕ್ ಆದರೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನು ರಿಸ್ಕನ್ನು ಕಮ್ಮಿ ಮಾಡೋಕ್ಕೆ ಟ್ಯಾಬ್ಲೆಟ್ ನಾವು ಕೊಡ್ತೀವಿ. ಫಸ್ಟ್ 1 ವರ್ಷ ಸ್ವಲ್ಪ ಡೋಸೇಜ್ ಎಲ್ಲ ಜಾಸ್ತಿ ಇರುತ್ತೆ, ಆಮೇಲೆ ಮೆಲ್ಲಕ್ಕೆ ನಾವು ಡೋಸ್ ಕಮ್ಮಿ ಮಾಡಿಕೊಂಡು 1 ಅಥವಾ 2 ಮಾತ್ರೆ ಮಾಡಿರ್ತೀವಿ, ಅದನ್ನು ಕಂಟಿನ್ಯೂ ಮಾಡೋದು ಉತ್ತಮ. ಓಕೆ, ಅಂದರೆ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳುವಂಥ ಜೀವನ ಪರ್ಯಂತ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ. ಹಾಗಾದರೆ ಅದರ ಡೋಸೇಜ್, ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಇನ್ನೊಮ್ಮೆ ಆಯಿತು ಡಾಕ್ಟರ್, ಇನ್ನೊಮ್ಮೆ ಆಯಿತು, ಹಾಗಾದರೆ ಅಂಥ ಪೇಷೆಂಟ್ನವರು ಏನು ಮಾಡಬೇಕಾದೀತು? ಅಂದರೆ ಈ ಒಂದು ಸಮಸ್ಯೆ ಅಂದರೆ 1-2 ಸಲ ಆದ ನಂತರ 3ನೇ ಸಲ ಆಗುವಂಥ ಸಾಧ್ಯತೆ ಕೂಡ ಇದೆಯಾ? ಹೌದು, ಈಗ ತುಂಬ ಪೇಷೆಂಟ್ಗೆ ಒಮ್ಮೆ ದ ರಿಸ್ಕ್ ಫ್ಯಾಕ್ಟರ್, ಒಂದು ಜೆನೆಟಿಕ್ಕು ಒಂದು ರಿಸ್ಕ್ ಫ್ಯಾಕ್ಟರ್. ಕೆಲವರಿಗೆ ಒಮ್ಮೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅದು ಜೆನೆಟಿಕಲಿ ಅವ್ರದ್ದು ಕೊಲೆಸ್ಟ್ರಾಲೆಲ್ಲ ಹೈ ಇರುತ್ತೆ, ಫ್ಯಾಮಿಲಿಯಲ್ ಹೈಪರ್ ಕೊಲೆಸ್ಟ್ರಿಮಿಯಾ ಅಂತ ಇದೆ, ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಸೊ ಎಷ್ಟು ಮೆಡಿಸಿನ್ ಕೊಟ್ಟರು ಕೆಲವ್ರದ್ದು ಕಂಟ್ರೋಲ್ ಬರೋದಿಲ್ಲ. ಸೊ ಅಂಥವರಿಗೆಲ್ಲ ಪದೇ ಪದೇ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಇರುತ್ತೆ. ಈಗ ಅದಕ್ಕೋಸ್ಕರ ಹೊಸ ಹೊಸ ಟ್ಯಾಬ್ಲೆಟ್ಸ್ ಬರ್ತಾ ಇದೆ, ಇಂಜೆಕ್ಷನ್ಸ್ ಬರ್ತಾ ಇದೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋಕ್ಕೆ. ಓಕೆ, ಈಗ ಡಾಕ್ಟರ್ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದೆ ಒಂದು ಕೊನೆಯ ಪ್ರಶ್ನೆ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಆ ರೀತಿ ಇದ್ದರೆ, ಒಂದು ಹಾರ್ಟ್ ಅಟ್ಯಾಕ್ ಆದ ಸಮಸ್ಯೆ ಇದೆ ಅಂತೇಳಿದರೆ, ಹಾಗಾದರೆ ಮನೆಯಲ್ಲಿದ್ದವರು ಅಥವಾ ಸಂಬಂಧಿಕರು ಯಾವ ರೀತಿಯಾದಂಥ ಜಾಗ್ರತೆಯನ್ನು ವಹಿಸಬೇಕಾದಿತ್ತು? ಯಾಕಂದರೆ ಹಾರ್ಟ್ ಅಟ್ಯಾಕ್ ಹೇಳಿ ಬರುವಂಥ ಒಂದು ರೋಗ ಕೂಡ ಅಲ್ಲ, ಅಥವಾ ಸಡನ್ ಆಗಿ ಬರುವಂಥದ್ದು, ಯಾವ ರೀತಿಯಾದಂಥ ಒಂದು ಟೆಸ್ಟನ್ನು ಮಾಡಬೇಕಾದಿತ್ತು, ಅಥವಾ ಯಾವ ರೀತಿಯ ಜೀವನ ಕ್ರಮವನ್ನು ಅವರು ಅನುಸರಿಸಬೇಕಾದಿತ್ತು? ಅದೇ ಹೇಳಿದಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ಒಂದು ಕಂಟ್ರೋಲ್ ಮಾಡೋದು, ಸೊ ರೆಗ್ಯುಲರ್ ಚೆಕಪ್ ಮಾಡಿಸೋದು, ಇಂಥದ್ದೆಲ್ಲ ಇರುವಾಗ ಈಗ ಶುಗರು, ಬಿ ಪಿ, ಕೊಲೆಸ್ಟ್ರಾಲು, ಸ್ಮೋಕಿಂಗ್ ಇದ್ದರೆ ಅದು ನಿಲ್ಲಿಸೋದು, ಟೊಬ್ಯಾಕೋ ತುಂಬ ಡೇಂಜರಸ್, ಹಾರ್ಟ್ ಅಟ್ಯಾಕ್ಗೆಲ್ಲ ಬೇರೆ ತೊಂದರೆನೂ ಆಗ್ಬೋದು, ಕ್ಯಾನ್ಸರ್ ಬರ್ಬೋದು ಅಥವಾ ತಲೆಯಲ್ಲೂ ಬ್ಲಾಕ್ ಬರ್ಬೋದು, ಎಲ್ಲು ಬೇಕಾದ್ರೂ ಬ್ಲಾಕ್ ಬರ್ಬೋದು. ಸೊ ಇದರಿಂದ ತುಂಬ ತೊಂದರೆ ಆಗೋ ಸಾಧ್ಯತೆ, ಅದು ನಿಲ್ಲಿಸೋದು, ಇದೆಲ್ಲ ಮಾಡಿದಾಗ ರಿಸ್ಕ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ರಿಸ್ಕ್ ಕಮ್ಮಿ ಆದಾಗ ಅದು ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆ, ನಾವೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ಡಾಕ್ಟರ್, ವೀಕ್ಷಕರಿಗೆ ಕೊನೆಯದಾಗಿ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಮೆಸೇಜ್ ಅಂದರೆ ನಮಗೆ ಡೈಲಿ ಎಕ್ಸಸೈಸ್ ಮಾಡಿ, ಮಿನಿಮಮ್ 30 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು, ಮತ್ತು ಹೆಲ್ತಿ ಡಯಟ್. ಹೆಲ್ತಿ ಡಯಟ್ ಅಂದರೆ ತರಕಾರಿ, ಫ್ರೂಟ್ಸು, ಬೇಳೆ ಇಂಥದ್ದೆಲ್ಲ ಜಾಸ್ತಿ ತಗೊಂಡು, ರೆಡ್ ಮೀಟ್ ಅಂದರೆ ಈಗ ನಾನ್ ವೆಜ್ ಆದಷ್ಟು ಕಮ್ಮಿ ಮಾಡಿ, ಫಿಶ್ಶು ಅಂಥದ್ದೆಲ್ಲ ಜಾಸ್ತಿ ತಿಂದು,
ಉತ್ತಮ ಜೀವನ ಶೈಲಿಯನ್ನು ಇದು ನಡೆಸ್ಕೊಳ್ಬೇಕು ಅಂತ ಕೇಳಿಸ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಇಷ್ಟೆಲ್ಲ ಮಾಹಿತಿಯನ್ನು, ಹೃದಯ ಸಂಬಂಧಿ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಾಜಿಬೋರ್ಡ್ 24/7.